ಅಲ್ಲಿಂದ ನಾನು ಅಂತ ಕಾರಣ ಏನಾಗಿದ್ದಾರೆ, ಒಬ್ಬರೇ ಆಗಿದ್ದಾರೆ. ಆದ್ದರಿಂದ ಅಂತರ್ಯಾಮಿ ಅಂದ್ರೆ ಆ ಅಂತರ್ಯಾಮಿ ಒಬ್ಬರೇ ಹೊರತು ಜೀವಾತ್ಮ ಅಂತರ್ಯಾಮಿ ಪರಮಾತ್ಮ ಅಂತರ್ಯಾಮಿ ಅಂತ ಅರ್ಥ ಮಾಡಬಾರ್ದು. ಇಬ್ಬರು ದ್ರಷ್ಟರು ಇಲ್ಲ ಅಂತ ನಾನು ಹೇಳುವಷ್ಟು ದ್ರಷ್ಟ ಇತ್ಯಾದಿ ಶುದ್ಧಗಳನ್ನು ಬೇರೆ. ಆದ್ದರಿಂದ ನಿನ್ನ ಮಾತು ಅಂತವಚ್ಚಿದೆ. ಈಗ ಮನೆ ಉತ್ತರ ಹೇಳ್ತಾರೆ, ಹಾಗಾದರೆ ಪರಮಾತ್ಮ ಜೀವಾತ್ಮ ಅಂತ ಏನಂದ್ರೆ ಭಾವ ಜೀವಾತ್ಮ ಅಂದ್ರೆ ಯಾರು, ಪರಮಾತ್ಮ ಅಂದ್ರೆ ಯಾರು? ಈ ಜೀವಾತ್ಮನ ಪರಮಾತ್ಮ ಕಂಟ್ರೋಲ್ ಮಾಡ್ತಾನೆ ಅಂದ್ರೆ ಅಂತರ್ಯಾಮಿ ಅರ್ಥ ಸರಿ ಹೋಗುತ್ತೆ. ಮತ್ತಿಲ್ಲ ಅಂತರ್ಯಾಮಿ ಹೆಸರು ಭಗವಂತ ಯಾರು ನಿಯಮನ ಮಾಡ್ತಾರ ಅಂದ್ರೆ ಅದಕ್ಕೆ ಉತ್ತರ ಅಂತ ವಚ್ಚಿದೆ. ಏನೋ ಅವಿದ್ಯಾ ಪ್ರತ್ಯುಪಸ್ಥಾಪಿತ ಕಾರ್ಯಕರಣ ಉಪಾಧಿ ನಿಮಿತ್ತೋಯಂ ಶಾರೀರ ಅಂತರ್ಯಾಣ ವ್ಯವದೇಶ ಪಾರಮಾರ್ಥಿಕ ಶಂಕರಾಚಾರ್ಯ ಕೊಡತಕ್ಕಂತಹ ನಿರ್ಣಯ ಇದು. ಈ ನಿರ್ಣಯ ಕೇಳಿ ಭವಿತಿಯಿಂದ ತೋರ್ತಾ ಇರತಕ್ಕಂತಹ ಈ ನಾಮರೂಪಗಳು ಇದೆಯೋ ಆ ನಾಮರೂಪಗಳ ಒಂದಾದ ಉಪಾಧಿಯಿಂದ ಒಬ್ಬನೇ ಪರಮಾತ್ಮನು ಜೀವಾತ್ಮನಾಗಿಯೂ ಪರಮಾತ್ಮನಾಗಿಯೂ ವ್ಯವಹರಿಸಲ್ಪಡುತ್ತಾನೆ. ಈ ಭೇದ ಪರಮಾರ್ಥವಲ್ಲ, ಪಾರಮಾರ್ಥಿಕವಲ್ಲ. ಪರಮಾತ್ಮನಿಗೆ ನಿಜವಾಗಿ ಜೀವಾತ್ಮ ಪರಮಾತ್ಮ ಅಂತ ಎರಡು ಭೇದ ಇದೆ ಅಂತ ಕಠಿಣ ಜೀವಾತ್ಮ ಅಂದ್ರೆ ಪವಿತ್ರಿಯಿಂದ ಕಲಿತ. ಹಾಗಂದ್ರೆ ಆತ್ಮ ಅನ್ನುವ ಶಬ್ದದಲ್ಲಿ ಆ ಪರಮಾತ್ಮನ ಅಂಶವೇ ಇರೋದು. ಚೇತನ ಅನ್ನೋದು ಒಂದೇ, ಎರಡು ಚೇತನ ಇಲ್ಲ. ಆದರೆ ಈ ಜೀವಾತ್ಮ ಅಂತ ಜೀವನ ಹಿಂದೆ ಸೇರಿಸಿಕೊಳ್ಳ ಅದರ ಅರ್ಥ ಏನು ಅಂದ್ರೆ ಅಂತ್ಯವಾದಂಥ ಈ ಶರೀರ ಎಂದರೆ ಅರ್ಥ ಶರೀರ ಎಂದರೆಗಳಲ್ಲಿ ಯಾರು ನಾನು ಅಂತಕೊಂಡಿದ್ದಾನೋ ಅದಕ್ಕೆ ಏನು ಹೆಸರು ಜೀವಾತ್ಮ ಅಂತ. ಪರಮಾತ್ಮ ಅಂದ್ರೆ ನಿಮ್ಮ ಉಪಾಧಿ ತೆಗೆದುಬಿಡಿ. ಶರೀರ ಎಂದರೆ ಯಾರು ಉಪಾಧಿಗಳನ್ನು ತೆಗೆದುಬಿಟ್ರೆ ಅವನೇ ಬರಬಾರ. ಹಾಗೆ ಆದ್ದರಿಂದ ಉಪಾಧಿಯನ್ನು ಭವಿತ್ಯ ಅಂತಿಮಸ್ಥಾನ ಪ್ರತ್ಯಗಾತ್ಮ ಅಂದ್ರೆ ಒಳಗಿರತಕ್ಕ ಸ್ವರೂಪ ಅದು ಒಂದಿರಬೇಕೆ ಹೊರತು ಎರಡಿರೋದ್ರೆ ಸಾಧ್ಯವಿಲ್ಲ. ಅದೊಂದು ಪ್ರತ್ಯಗಾತ್ಮ, ಎರಡು ಪ್ರತ್ಯಗಾತ್ಮಗಳು ಎಂಬುದಾಗಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಮುಂದೆ ಸವಾರಿ ಮಾಡಿ ಅಂದ್ರೆ ಒಂದು ಕುದುರೆ ಸವಾರಿ ಮಾಡಬಹುದು, ಒಂದೇ ಸಮಯದಲ್ಲಿ ಎರಡು ಕುದುರೆ ಹಾಗೆ ಇಬ್ಬರ ಆತ್ಮಗಳು ಸಾಧ್ಯ ಇಲ್ಲ. ಒಂದು ವೇಳೆ ಇದೆ ಅಂದ್ರೆ ಒಂದು ಕಲ್ಪಿತ ಒಂದು ಪರಮಾತ್ಮ ಅಷ್ಟೇ. ಅವಿದ್ಯಾದಿಂದ ಒಬ್ಬ ಆತ್ಮ ಅಂತ ನಾವು ಯಾವಾಗ ಅನಿಸಿಕೊಂಡ್ರೆ ಪರಮಾಂಶಕ್ಕಾಗ ಯಾವ ಹಾನಿಯೂ ಆಗುವುದಿಲ್ಲ. ಆದ್ದರಿಂದ ಇಬ್ಬರು ಪ್ರತ್ಯಗಾತ್ಮಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ಏಕಸ್ಯ ಇವತ್ತು ಭೇದ ವ್ಯವಹಾರ ಯಥಾ ಕಟಾಕಾಶ ಮಹಾಕಾಶಿಯೇ. ಹೇಗೆ ಆಕಾಶವಂತೆ ಕಟಾಕಾಶ ಮಹಾಕಾಶ ಅಂತ ಹೇಳ್ತೀವಿಯೋ ಅಂದ್ರೆ ಮಡಿಕೆ ಹೊರತಕ್ಕಾಕಾಶ ಕಟಾಕಾಶ ಅಂತ ನೋಡಿ, ಕಟಾಕಾಶ ಇದು ಮಹಾಕಾಶ ಅಂತ ನೀವು ಬೇರೆ ಆಗಿರ್ಬೋದು. ಉಪಾಧಿ ಆಕಾಶವಂತೆ ಏನಾಗಿದೆ ಒಂದೇ ಆಗಿದೆ. ಹಾಗಾಗಿ ತಮಸ್ಯ ಯಾರು ಬೇಗ ಶುಭಯ ಪ್ರತ್ಯಕ್ಷಾದಿ ಪ್ರಮಾಣಾದಿ ಸಂಸಾರ ವಿಧಿ ಪ್ರತ್ಯಕ್ಷಿ ಸರ್ವಮೇ ಸರ್ವಮಧ್ಯತೆ. ಹೀಗೆ ಯಾಕೆ ಉಪಾಧಿಯಿಂದ ಭೇದವನ್ನು ಹೇಳ್ತಾ ಇದೆ ಅಂದ್ರೆ ಆ ಭೇದದಿಂದ ಏನು ಪ್ರಯೋಜನ ಅಂದ್ರೆ ಜ್ಞಾನವು ಜ್ಞೇಯ ಅಂತಕ್ಕ ವ್ಯವಹಾರವು ಪ್ರತ್ಯಕ್ಷಾದಿ ಪ್ರಮಾಣಗಳು ಸಂಸಾರವು ವಿಧಿ ಪ್ರತ್ಯೇಕ ಶಾಸ್ತ್ರವು ಎಲ್ಲವೂ ಕೂಡ ಉಂಟಂತೆ. ಅದು ಒಟ್ಟಾಗ್ತೇನೆ ದ್ವೈತದಲ್ಲಿಯೇ ವ್ಯವಹಾರ ಆ ವ್ಯವಹಾರದಲ್ಲಿ ಬೇಕು ಬೇಡ ವಿಧಿ ಪ್ರತ್ಯೇಕ ಇದಕ್ಕೆಲ್ಲ ಒಂದು ಆಧಾರವಾಗಿರತಕ್ಕಂಥದ್ದೇ ದ್ವೈತ. ಆದ್ದರಿಂದ ವ್ಯವಹಾರಕ್ಕೆ ದ್ವೈತ ವ್ಯವಹಾರ ಮಾಡಕ್ಕೆ ಆಗುವುದಿಲ್ಲ. ಆ ದ್ವೈತ ದೃಷ್ಟಿಯಿಂದ ಏನನ್ನು ದೇಹದಲ್ಲಿರ್ತಕ್ಕ ಜೀವಾತ್ಮ ಅಥವಾ ಜಗತ್ತಿಗೆಲ್ಲ ಪರಮಾತ್ಮ ದೃಷ್ಟಿ ಪರಮಾತ್ಮ ಜೀವಾತ್ಮ ಎಂಬ ಎರಡು ಭಾಗಗಳು
prima parla di presa di tutte le volte di volta io ed è una cosa da ostare e che la stava da ostare la MTV e tutto la MTV che è no e la che la ostare che non ti era la TV che la ostare che è la canta che è tutta la
ನಿಂತುಕೊಳ್ತಾರೆ. ನದಿ ಹೊರಗೆ ಸಮುದ್ರ ಕ್ಷೇತ್ರ ಆದರೆ ಅಂತರವಿದೆ. ಆದರೆ ನದಿಯಿಂದ ಹೆಸರು ಕೂಡ ಬ್ರಹ್ಮದೇವ ಬ್ರಹ್ಮೈವ ಭಗವತಿ ಇಂಥ ಪರಿಶುದ್ಧವಾದ ತತ್ವಜ್ಞಾನವನ್ನು ಶಂಕರಾಚಾರ್ಯರೆ ನಿರೂಪಣೆ ಮಾಡುವುದು ಬಾಕಿ ಸಿದ್ಧಾಂತಗಳ ವಿಷಯದಲ್ಲಿದೆ. ಇದಕ್ಕೆ ಯಾರು ಇನ್ನೂ ಅಧಿಕಾರಿಗಳಾಗಿರುತ್ತೆ, ಇದಕ್ಕೆ ತಕ್ಕ ಯೋಗ್ಯತೆ ಇರುವ ಅಂಥವ್ರು ಏನು ಮಾಡ್ತಾರೆ ಅಲ್ಲ, ಈ ಬ್ರಹ್ಮವನ್ನ ಇಂಥ ಒಂದು ವಸ್ತುವಿನೊಂದಿಗೆ ಚಿಂತನೆ ಮಾಡುವುದು, ಈಗ ಅಂತ ಜ್ಞಾನ ಮಾಡುವುದು. ಹಾಗೇನಾಗುತ್ತೆ, ಇದ್ರಿಗೆ ಯಾವುದೋ ಒಂದು ಅಂತ ಆಲಂಬನ ಇರುತ್ತೆ. ಉದಾಹರಣೆಗೆ ನಿಮ್ಮ ರಾತ್ರಿ ಬರುತ್ತೆ, ಧ್ಯಾನ ಮಾಡಿ ಒಂದ್ಸಲ ನೋಡು ಮನೆ ಅಭ್ಯಾಸಿಸಬಹುದು. ಹಾಗೆ ಏನಾದರೂ ಒಂದು ಆಲಂಬನ ಇರುತ್ತೆ, ಅದಕ್ಕೆ ಉಪಾಸನ ಮಾಡ್ತೇವೆ. ಈ ರೀತಿ ಉಪನಿಷತ್ ವಾಕ್ಯಗಳಲ್ಲಿ ವಿಚಾರ ಮಾಡಿದಾಗ ಅದೇನು ಈಗ ಸ್ಪಷ್ಟವಾದಂತಹ ಬ್ರಹ್ಮದ ಗುರುತಿ ಇಟ್ಟುಕೊಂಡು ಜ್ಞಾನವನ್ನು ಹೇಳಿದೆಯೋ ಅಥವಾ ಉಪಾಸನೆಯನ್ನು ಹೇಳಿದೆ, ಇದು ಒಂದು ಭಾಗ. ಸಾಧನ ದೃಷ್ಟಿಯಿಂದ ಸಿದ್ಧಾಂತ ದೃಷ್ಟಿಯಿಂದ ವಿಚಾರ ಮಾಡುವಾಗ ಅಲ್ಪ ಬ್ರಹ್ಮವನ್ನೇ ಹೇಳಿದೆಯೋ ಅಥವಾ ಇನ್ಯಾವುದಾದ್ರೂ ವಸ್ತುವನ್ನು ಹೇಳಿದೆಯೋ, ಹಾಗೂ ವಾದಿಗಳು ವೇದಾಂತಿಗಳ ಮೇಲೆ ಬೀಳ್ತಾರೆ ಬಲ ಮಾಡ್ತಾರೆ. ಏನಂತ ಈಗ ಅನ್ನಕ್ಕೆ ಏನಂತ ಪ್ರಕೃತಿಯೇ ಜಗತ್ ಕಾರಣ ಅಂತ ಹೇಳಬಾರ್ದು, ಬ್ರಹ್ಮನೇ ಜಗತ್ ಕಾರಣ ಅಂತ ಹೇಳಬೇಕು. ಹೀಗೆಲ್ಲ ವಾದಿಗಳು ಆದ್ದರಿಂದ ಯಾವುದೂ ಸಂಶಯಗಳು ಬರದಂತೆ ಪರಿಹಾರ ಮಾಡಿ ಪರಬ್ರಹ್ಮವನ್ನೇ ಹೇಳುತ್ತೆ ಅನ್ನೋದಕ್ಕೋಸ್ಕರ ಈ ನ್ಯಾಯ ರೂಪವಾದಂತಹ ಒಂದಾಗುವುದು ಸಿದ್ಧಾರ್ಥ ವಾಕ್ಯ. ಆ ಒಂದಾಗುವುದು ಸಂದರ್ಭದಲ್ಲಿ ಈಗ ಇನ್ನೊಂದು ಉಪನಿಷತ್ ವಾಕ್ಯವನ್ನು ತೆಗೆದುಕೊಂಡು ವಿಚಾರ ಮಾಡ್ತಾರೆ. ಸದೃಶ್ಯತ್ವಾಧಿಕರಣ ಅಂತ ಹೇಳಿದರು. ಮುಂದಕ್ಕೆ ಉಪನಿಷತ್ತಿನ ವಾಕ್ಯವನ್ನು ತೆಗೆದುಕೊಂಡು ಅಲ್ಲಿ ಯಾವ ಬ್ರಹ್ಮವನ್ನು ಹೇಳಿದೆ ಇಲ್ಲ ಅಂತ ಗೊತ್ತಿದೆ, ಬ್ರಹ್ಮವನ್ನು ಯಾವ ರೂಪದಲ್ಲಿ ಹೇಳಿ ಉಪಾಸನೆಯನ್ನು ಮಾಡಕ್ಕೆ ಹೇಳಿದೆಯೋ ಜ್ಞೇಯವಾಗಿ ಹೇಳಿದೆಯೋ ಅನ್ನೋದನ್ನು ಈಗ ನ್ಯಾಯಗಳಿಂದ ನಿರ್ಧಾರ ಮಾಡ್ತಾರೆ. ಒಂದು ಸತ್ಯಕ್ಕೆ ಅಂತ ಪ್ರಸ್ತಾಪ ಮಾಡ್ತಾರೆ. ಅಥವಾ ತದಕ್ಷರಿಗಮ್ಯತೆ ಯತ್ತದೃಶ್ಯಮಗ್ರಾಹ್ಯ ಮನೋಚರವನ್ನ ಅಜಕ್ಷಿಶ್ರವಾಚಂ ತದವಾಣಿ ಪಾದಂ ನಿತ್ಯಂ ವಿಧಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ಯದ್ಭೂತಯೋ ಪರಿಪಶ್ಯಂತಿ ಇತಿ ಶ್ಲೋಕೆ. ಮುಂಡುಕೋಪನಿಷತ್ತಿನಲ್ಲಿ ಇನ್ನೊಂದು ಮಂತ್ರ ಇದೆ. ಅಲ್ಲಿ ಶೌನಕಾಂತ ವಿಶಿಷ್ಯ ಅಖ್ಯಸ್ಸು ಅಂತಕ್ಕಂಥ ಗುರು ಆ ಗುರುವಿನ ಬಳಿ ಹೋಗಿ ಈ ಶೌನಕನು ಪ್ರಶ್ನೆ ಮಾಡ್ತಾರೆ, ಗುರುಗಳೇ ಯಾವ ಒಂದನ್ನು ತಿಳಿದಿದೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆಯೋ ಅದನ್ನು ಹೇಳಿ ತಸ್ಮೈ ಸ್ವಭಾವ ಅಂತ. ಆಗ ಗುರು ಹೇಳಿದ್ದಾನೆ, ಭಾಗದಲ್ಲಿ ಎರಡು ಭಾಗ ಇದೆ, ನೀ ಕೇಳಿದ ಪ್ರಶ್ನೆ ಸರಿಯಾಗಿದೆ. ಯಾವ ಒಂದಂತಹ ಒಂದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ತಿಳುವಳಿಕೆ ಇರುವಂತಾನೆ ಸಾಧನ. ತಿಳಿಯಬೇಕಾದದ್ದು ಜ್ಞೇಯ, ತಿಳುವಳಿಕೆ ಅನ್ನೋ ಜ್ಞಾನ ಅನ್ನೋದು ಸಾಧನ. ಆ ಸಾಧನದಲ್ಲಿ ಎರಡು ತರ ಇದೇ ರೀತಿಯೇ ಹೇಳಿದ್ದಾರೆ. ತಿಳಿದು ಮಾಡಿ ಪರಾವಿದ್ಯ ಅಪರಾವಿದ್ಯ ಅಂತ ತಿಳಿದುಕೊಳ್ಳಿ. ಈ ಪರಾವಿದ್ಯೆಯಿಂದ ಯಾವ ತತ್ವ ತಿಳಿಯಲ್ಪಡುತ್ತದೆಯೋ ಅದೇ ಪರಮಾರ್ಥ ಅಂತ ಉತ್ತರ ಕೊಡ್ತಾರೆ. ಆ ವಾಕ್ಯ ಓದಿದ್ದೀವಿ, ಅಥ ಪರ ಯಯ ತದಕ್ಷರ ಅಧಿಗಮ್ಯತೆ. ಮೊದಲು ಅಪರಾವಿದ್ಯ ಅನ್ನೋದನ್ನು ಹೇಳಿದ ಯಾವುದು ಋಗ್ವೇದ ಯುರ್ವೇದ ಅಂತ ವೇದಗಳು ಅದೇ ಹೇಳಿರತಕ್ಕಂಥ ಕರ್ಮಗಳು, ಆ ಕರ್ಮಗಳಿಂದ ಯಾವ್ಯಾವ ದೇವತೆಯನ್ನು ತೃಪ್ತಿಗೊಳಿಸಬೇಕೋ ಆ ದೇವತೆಗಳು, ಆ ದೇವತೆಗಳು ತೃಪ್ತರಾದ ಅವರು ಕೊಡತಕ್ಕಂಥ ಯಾವ ಸರ್ಕಾರಿ ಲೋಕಗಳು, ಇದೆಲ್ಲ ಒಂದು ಗುಂಪು. ಯಾರ್ಯಾರಿಗೆ ಹೆಚ್ಚು ಬೈಕ ಇರುತ್ತೋ ಅಂಥವ್ರು ಆಯಾ ದೇವತೆಗಳನ್ನು ಉಪಾಸನೆ ಮಾಡಿ ಆಯಾ ಫಲ ಪಡ್ಕೊಳ್ತಾರೆ. ಆ ಫಲ ಪ್ರತ್ಯಕ್ಷತೆ ಪುಣ್ಯ
spazio alla famiglia e a tentare una apparare il pianto. Insomma, credete. Parolizia, iaia, tadanciana, divertente, parolizia, parolizia. Vedete, ma anche la camera per un momento con le orecchie, salti in piedi, salti in piedi. Diavolo, salta a mano, salta a cuore, patrici, ammagacchi, ammizia, di parenta, salta a ferro, salta a mano, patrici, ammagacchi, patrici, ammagacchi, patrici, ammagacchi, ogni la vostra candela, la nostra gente è un'altra candela, saluto. Saprende, io parlo di te, caro, tanto che io non riesco a chiamarti. Il tavolo che va a chiamare i gatti, la parola di un corpo di pagare la mano, la parola di te, la parola ಬ್ರಹ್ಮದಲ್ಲಿ ಯಾವುದೇ ಒಂದು ವಿಶೇಷಣಗಳಿಲ್ಲ ಅಂತ ಈಗ ಹೇಳಿದ ಮಾತಿಗೆ ಅರ್ಥ ಬ್ರಹ್ಮನೇ ಇಲ್ಲ ಅಂತ ಅರ್ಥ ಬ್ರಹ್ಮ ಇದೆ ಬ್ರಹ್ಮ ಹೇಗಿದೆ ಅಂದರೆ ಹಾಗಿದೆ ಹೀಗಿದೆ ಅಂತ ಹೇಳುತ್ತಾನೆ ಇಲ್ಲ ಹಾಗಿದೆ ಅರ್ಥ ಆಯ್ತು ಏನು ಅರ್ಥ ಆಯ್ತು ಅಂದ್ರೆ ಲೋಕದಲ್ಲಿ ಹೇಗೆ ಒಂದು ವಸ್ತು ಅಂತ ನಿರ್ದೇಶ ಮಾಡಬೇಕಾದ್ರೆ ನಾವು ಕಾರ್ಯ ತಂಬ ತಂಬ ಹೇಗಿದೆ ಕಾರ್ಯಕ್ರಮ ಹಚ್ಚಿದ್ದಾರೆ ಎತ್ತರವಾಗಿದೆ ಏನಾರು ಚೌಕವಾಗಿದೆ ಎಲ್ಲ ಬ್ರಹ್ಮವನ್ನು ಹಾಕಿಕೊಳ್ಳಬಹುದು ಅದಕ್ಕೆ ಶಾಸ್ತ್ರ ಏನು ಮಾಡುತ್ತೆ ಹೀಗಿದೆ ಆಗಿದೆ ಅಂತ ಹೇಳಿದ್ರೆ ಬ್ರಹ್ಮವಲ್ಲ ಅದು ಯಾರೂ ಇಲ್ಲ ಆದ್ದರಿಂದ ಅದಕ್ಕೆ ಏನಾದರು ಭವಿಷ್ಯ ಪತ್ರ ಆಯ್ತು ಅಂತ ಹೇಳಿ ಇದು ಉಪನಿಷತ್ತಿನ ವಾಕ್ಯ ಈಗಿನಿಂದ ಉಪನಿಷತ್ತಲ್ಲಿ ವ್ಯಾಖ್ಯಾನ ಮಾಡಿ ಶಂಕರಾಚಾರ್ಯರು ಆಹಾರ ರೀತಿಯ ಒಂದಾದ ಸ್ವರೂಪವನ್ನು ಹೇಳಿ ಬ್ರಹ್ಮಜ್ಞಾನಕ್ಕೆ ಅದನ್ನು ಸಾಧನವಾಗಿ ಬರುವೆ ಅದು ಸಿದ್ಧಾಂತವಾಯಿತು ಈಗಿಲ್ಲಿ ಚರ್ಚೆ ಏನು ಚರ್ಚೆ ಇಲ್ಲ ಅಕ್ಷರ ತತ್ವವನ್ನು ಹೇಳುತ್ತೇವೆ ಇದು ಯಾವುದು ಉಪಾಸ್ಯವೋ ಅದಕ್ಕೋಸ್ಕರ ತತ್ವ ಸಂಶಯ ಏನು ಸಂಶಯ ಕಿಮಯಂ ಅದ್ರೇಷ್ಯತ್ವಾನಿ ಗುಣಕೋ ಭೂತಯೋನಿ ಪ್ರಧಾನಮಸ್ಯ ಕುತ ಶಾಂತಿರ ಭಾವಸ್ವಿ ಪರಮೇಶ್ವರ ಇತಿ ಸಂಶಯ ಇಲ್ಲಿ ಕೊನೆಯಲ್ಲಿ ಅದ್ರೇಷ್ಯ ಮಂತ್ರಾಯ ಮಂತ್ರ ಪ್ರಾರಂಭವಾಗಿ ಕೊನೆ ನೀರು ಮುಗಿಯುವಾಗ ಅಲ್ಲಿ ಬೆಳೆಸಲಿ ಭೂತಯೋ ಪರಿಪಶ್ಯಂತಿ ಭೂತಯೋನಿ ಎನ್ನುವ ಒಂದು ಶಬ್ದವನ್ನ ಉಪರಿಹಚ್ಚಲ್ಲಿ ಪ್ರಯೋಗ ಮಾಡಿದ ಈ ಭೂತಯೋನಿ ಭೂತಯೋನಿ ಎನ್ನುವ ಶಬ್ದವನ್ನು ಕೇಳಿಯೇ ಈ ಸಾಯಂಕಾಲ ವಾದಿಗಳೆಲ್ಲ ಸೋನೆ ನೋಡಿ ಭೂತಾಯಗಳೇ ಜಗತ್ತಿನಲ್ಲಿರತಕ್ಕ ಪ್ರಾಣಿಗಳು ಅವುಗಳಿಗೆ ಯೋನಿ ಎಂಬುದೇ ಕಾರಣ ಜಗತ್ಕಾರಣವಾದ ವಸ್ತುವನ್ನು ಈ ಮಂತ್ರದಲ್ಲಿ ಹೇಳಿದೆ ಆಗಬಹುದು ಜಗತ್ಕಾರಣವಾದ ವಸ್ತು ನಮ್ಮ ಪ್ರಧಾನ ಅಂದರೆ ಪ್ರಕೃತಿ ಆದ್ದರಿಂದ ಪ್ರಕೃತಿಯನ್ನು ಹೇಳಿದೆ ಅಂತ ಒಂದು ವಾದ ಸಂಶಯವಾಗಿ ಕಾರಣ ಅಂದ್ರೆ ಭೂತಯೋನಿ ಎಂಬ ಶಬ್ದ ಯಾರಿಗ ಕಾಲ ಹೊಂದತ್ತೆ ಸಾಖ್ಯಕ್ಕೂ ಹೊಂದುತ್ತೆ ವೈಶೇಷಿಕರಿಗೂ ಹೊಂದುತ್ತೆ ಏನಾಗ್ತಿಗೂ ಆದ್ದರಿಂದ ತತ್ರ ಸಂಶಯ ಈಗ ಭೂತಯೋನಿ ಎಂಬ ಶಬ್ದದಿಂದ ಪರಬ್ರಹ್ಮ ಹೇಳಿದೆಯೋ ಅಥವಾ ಸಾಂಖ್ಯರ ಪ್ರಧಾನ ಅಂತ ಹೇಳಿದೆಯೋ ಇತಿ ಸಂಶಯ ಆಹೋಸ್ತಿ ಪರಮೇಶ್ವರ ಅಥವಾ ಎರಡು ಅಲ್ಲದೆ ಜಗತ್ಕಾರಣವಾದಂತಹ ಇರುವರಿಗೆ ನಾನು ನಿರೂಪಣೆ ಮಾಡಿದ ಆ ಪರಬ್ರಹ್ಮವನ್ನೇ ಹೇಳಿದೆಯೋ ಅಂತ ಏಕೆಂದರೆ ಉಪನಿಷತ್ತಿನ ಬ್ರಹ್ಮಸೂತ್ರದ ಪ್ರಾರಂಭದಲ್ಲೇ ಜಗತ್ಕಾರಣವನ್ನು ಬ್ರಹ್ಮಾಂತ ನಿರ್ಣಯ ಮಾಡಿಬಿಟ್ಟಿದೆ ಅದಕ್ಕಿನ ಮಾತು ಬಂದಿದೆ ಜನ್ಮಾದ್ಯಸೇತ ಈ ಜಗತ್ತಿನ ಜನ್ಮಾದಿಗಳೆಲ್ಲಕ್ಕೂ ಯಾವುದು ಕಾರಣವಾಗಿದೆಯೋ ತನ್ನ ಬ್ರಹ್ಮ ಆ ಬ್ರಹ್ಮ ತಿಳ್ಕೊಳ್ಳಕ್ಕೆ ಶಾಸ್ತ್ರವಾಗಿತ್ತು ಶಾಸ್ತ್ರವೇ ಪ್ರಮಾಣ ಈಗೆಲ್ಲ ತೀರ್ಮಾನ ಮಾಡಿದ ಆ
ಸಿದ್ಧಾಂತ ಮಾಡಿದೆ ಅದು ವಿಷಯ ಸಬ್ಜೆಕ್ಟ್ ಆಗಿ ಸಂಶಯ ಸಂಶಯ ಮತ್ತು ಅಂತ ಪೂಜೆಯ ಮೇಲೆ ಶಾಸ್ತ್ರದಿಂದ ನಮಗೇನು ನೀವು ಪೂರ್ವ ಪಕ್ಷ ಹೇಳ್ತಾನೆ ಕೃತಿಯ ನೀನು ಶಬ್ದ ಬ್ರಹ್ಮಕ್ಕಿಂತ ನಂಚನಾಗುತ್ತೆ ಕೃತಿಯವರಿಗೂ ತನ್ನ ತನ್ನ ಶಾಸ್ತ್ರ ಬ್ರಹ್ಮವನ್ನು ಹೇಳುತ್ತೆ ಎಂದು ದೂರು ಮಾಡುತ್ತಾರೆ ಎಲ್ಲ ಮಾಡಿಕೊಡ್ತಾರೆ ಎಂದರೆ ತತ್ರ ಪ್ರಧಾನ ಅಚೇತನ ರೂಪಯೋಗಿ ಯುಕ್ತ ಸಾಂಖ್ಯವ ಸಮಾಜವಾಗಿ ಸಾಂಖ್ಯವನ್ನೇ ಹೆಚ್ಚಾಗಿ ಖಂಡನೆ ಮಾಡುತ್ತಾರೆ ಕಾರಣ ಸರಿಯಾದ ಪ್ರತಿವಾದಿಗಳು ಯಾರಿಗೆ ಇದ್ದ ಅವರು ದ್ವೈತ ಹೇಳುವವರು ಅದ್ವೈತ ಆದ್ದರಿಂದ ಸಾಂಖ್ಯನಿಗೆ ಶಂಕರಾಚಾರ್ಯರು ಹೆಸರಿಟ್ಟಿದ್ದಾರೆ ಪ್ರಧಾನವಲ್ಲ ಪ್ರಧಾನವಲ್ಲ ಅಂದ್ರೆ ಜಟ್ಟಿಗಳ ಪೈಕಿ ಮುಖ್ಯವಾದ ಜಟ್ಟಿ ಈ ಕುಸ್ತಿ ಭಾವನು ಎಲ್ಲ ಚಿತ್ರ ಜಟ್ಟಿಗಳನ್ನು ಗೆಲ್ಲಬೇಕಾಗಿಲ್ಲ ಆ ಮುಖ್ಯ ಜಟ್ಟಿಯನ್ನು ಗೆದ್ದುಬಿಟ್ರೆ ಉಳಿದವರೆಲ್ಲ ಅದಕ್ಕೋಸ್ಕರ ಈ ಸಾಂಖ್ಯನನ್ನು ಗೆದ್ದುಬಿಟ್ರೆ ಬಹಳ ಕಡೆ ಈ ಸಾಂಖ್ಯವನ್ನು ಕಡಿಮೆ ಮಾಡಬೇಕು ಅದು ಸಾಂಖ್ಯ ಹೇಳೋದು ತಪ್ಪು ಅಂತಲ್ಲ ಅವರು ತನ್ನ ದೃಷ್ಟಿಯಿಂದ ಹೇಳ್ತಾನೆ ಲೋಕದಲ್ಲಿ ಅನುಭವಕ್ಕೂ ಬರುತ್ತೆ ಈ ಪರಂಪರೆ ಹೊಂದಿದಕ್ಕೆ ಕಾರಣ ಅಂದ್ರೆ ಯಾರೆಂಬ ಅರ್ಥ ಪ್ರಕೃತಿಯನ್ನು ಸಿಗತ್ ಕಾರಣ ಅಂದ್ರೆ ಬೇಗ ಅರ್ಥವಾಗಿ ಪ್ರಕೃತಿ ಮೂಲ ವಸ್ತುವಾಗಿ ಭೌತಿಕ ವಿಜ್ಞಾನಿಗಳಿಗೂ ಅಷ್ಟೇ ಗೊತ್ತಿರಲ್ಲ ಅವರೆಲ್ಲ ಸಾಂಖ್ಯವಾದಿಗಳೇ ಪ್ರತಿಯೊಂದು ಪದಾರ್ಥಕ್ಕೂ ಮೂಲ ವಸ್ತು ಏನು ಅಂತ ಅದನ್ನ ಮತ್ತೆ ಅದಕ್ಕೆ ಏನಾದ್ರು ಮೂಲ ವಸ್ತು ಇದೆ ಅಂತ ವಿಭಜನೆ ಮಾಡ್ತಾರೆ ಆತಂಬ ಮಾಡ್ತಾರೆ ಕಂಡು ಅಂದ್ರೆ ಭೌತಿಕ ವಿಜ್ಞಾನ ಎಲ್ಲ ಪ್ರಕೃತಿ ಶಾಸ್ತ್ರವೇ ಸಾಂಖ್ಯ ಶಾಸ್ತ್ರ ಆದ್ರಿಂದ ಶಂಕರಾಚಾರ್ಯ ಕಾಲದಲ್ಲೆಲ್ಲ ಎಲ್ಲಾ ಕಾಲದಲ್ಲೂ ಆ ಪ್ರಕೃತಿವಾದಿಗಳು ಇದ್ದೇ ಇರುತ್ತಾರೆ ಆದ್ರೆ ಆ ಪ್ರಕೃತಿವಾದವನ್ನು ಯಾಕೆ ಒಪ್ಪಬಾರದು ಅಂದ್ರೆ ನೀನೇ ಇಂತಿಂಥ ವಿಜ್ಞಾನಿಗಳು ಇಂತಿಂಥ ಉದಾಹರಣೆ ವಿಷಯಗಳನ್ನ ಸೃಷ್ಟಿಯಲ್ಲಿ ಕಂಡಿದ್ದಾರೆ ಅಂತ ನಾವು ಒಪ್ಪಲ್ಲ ಕಂಡಿರೋ ಚೇತನವ ಅಚೇತನವ ನಾವು ಕಂಡಿರೋ ಅಚೇತನ ಪರಮಾಣು ಆದ್ರೆ ಆ ಪರಮಾಣು ಅನ್ನೋದನ್ನು ಗೊತ್ತು ಮಾಡಿದಂತಹ ವ್ಯಕ್ತಿ ಅದು ಚೇತನವೇ ಅಚೇತನ ಅದರಿಂದ ಹೆಚ್ಚಾದ ಹೆಚ್ಚು ಕಂಡಿಡಿದ್ರೆ ಹೆಚ್ಚು ಕಂಡಿಡಿಯಲ್ಪಟ್ಟದ್ದು ಹೆಚ್ಚು ಇನ್ನೇನಾಗುತ್ತೆ ಯಾವ ಈ ಜಗತ್ತನ್ನು ಸೃಷ್ಟಿ ಮಾಡಿದಂತ ಜಗತ್ತಿನ ಸೃಷ್ಟಿ ಮಾಡಿದಂತ ನಾವು ಆದ್ರಿಂದ ಇದು ಚೇತನ ಕಾರಣವಾದ ಯಾವೋ ಚೇತನ ಅವರಿಂದ ಅಚೇತನ ಅಂತಕ್ಕಂಥ ಗುರುತಿಸಲ್ಪಟ್ಟಿದೆ ಆದ್ದರಿಂದ ಎಷ್ಟೇ ಭೌತಿಕ ವಿಜ್ಞಾನಗಳು ವಿಚಾರ ಮಾಡಲು ಮನಸ್ಸಿಂದ ವಿಚಾರ ಮಾಡ್ಬೋದು ಅಥವಾ ಇಂಜಿನಿಯರ್ಗಳಿಗೆ ಏನಾದರೂ ನಿಷ್ಕಲ್ ಶೇಟ್ ಮಾಡಿ ವಿಚಾರ ಮಾಡ್ಬೋದು ಎಷ್ಟಾದ್ರೂ ಮಾಡಿ ಮಾಡೋದೇ ಅಂತ ಹೊಡೆಯೋದು ಯಾರಿಗೆ ನಿಜ ಗೊತ್ತಾಗೋದು ಯಾರಿಗೆ ಇದು ಅಂತ ಗೊತ್ತು ಇಷ್ಟು ಮೇಲೆ ಗೊತ್ತಾದ ಮೇಲೆ ಅದು ಜ್ಞೇಯವಾಯಿತು ಜ್ಞೇಯಕ್ಕೆ ಮುಂಚೆ ಯಾರಿರಬೇಕು ಜ್ಞಾತರು ಇರಬೇಕು ಜ್ಞಾತರು ಏನಾಗಿರಬೇಕು ಚೇತನಾಗಿರಬೇಕು ಅಲ್ಪ ಸಾಯ್ತಾ ಆದ್ರಿಂದ ಈ ಭೌತಿಕ ವಿಜ್ಞಾನಗಳು ಎಷ್ಟು ಭಾಗ ಆಗಿದ್ರೋ ವೇದಾಂತದ ಒಂದು ಆಗಲ್ಲ ಕಾರಣ ಏನು ಎಲ್ಲ ಜ್ಞೇಯವಾಗಿರೋ ಆದರೆ ಶಾಸ್ತ್ರ ಏನ್ ಮಾಡುತ್ತೆ ಜನಗಳಿಗೆ ಗೊತ್ತಿರೋ ಒಂದು ಬಳಸಬೇಕು ಅಂತ ನೋಡಿ ಪ್ರಪಂಚ ಯೋಗ್ಯಾನವರಿಗೆ ಬೀಜ ಇರಬೇಕು ಅಂತ ಯಾರೇ ಕಾರುದೇ ಮಾಡ್ತಾರೆ ಹಾಗೆ ಈ ಜಗತ್ತಿನಲ್ಲಿ ಬೀಜ ಇರಬೇಕು ಬರುವ ಅದೇ ಪರಬ್ರಹ್ಮ ಅಂತ ಉಪನಿಷತ್ತಿನ ಸಿದ್ಧಾರ್ಥ ಆ ಮಾತನ್ನ ಭೂತಯೋನಿ ಪರಿಪಶ್ಯಂತಿದ್ದೀರ ಅಂತ ಭೂತಯೋನಿ ಭೂತ ಅಂದ್ರೆ ಪ್ರಾಣಿ ಜಗತ್ತು ಅದಕ್ಕೆ ಯೋನಿಯಿಂದ ಕಾರಣ ಇದು ಉಪನಿಷತ್ವಾಗಿದೆ ಈಗ ಸಾಂಖ್ಯ ಏನು ಮಾಡ್ತಾನೆ ಅಂತಿದ್ರೆ ಬಹಳ ನೋಡಿಲ್ಲ ಈ ಭೂಮಿಯಲ್ಲಿ ತಕ್ಕ ಮಾತಿದೆಯಲ್ಲ ಈಗ ನಮ್ಮ ಜಗತ್ ಕಾರಣವಾದಂತಹ ಪ್ರಧಾನವನ್ನು ಹೇಳುತ್ತದೆ ಪ್ರಕೃತಿಯಿಂದ ಹೇಳುತ್ತದೆ ಅಂತ ಅಲ್ಲಿ ಏನಾಯ್ತ ಬ್ರಹ್ಮ ಜಗತ್ ಕಾರಣ ತಕ್ಕವಾದಕ್ಕೆ ವಿರೋಧ ಆಯಿತು ಅದನ್ನು ಮೊದಲು ಪೂರ್ವ ಪಕ್ಷ ಹೆಚ್ಚಾಗಿತ್ತು
ಚೇತನಾದೇವ ತದೃಷ್ಟಾನ ಯಥಾಪೃಥಿವ್ಯಾಂಭೋಹಯ ಸಂಭವಂತಿ ಯಥಾ ಪೂರ್ಣ ಕೇಶರೋ ಮಾರಿ ತಥಾಕ್ಷರಾ ಸಂಭವತಿ ಹನಿಶ್ವ ಇತಿ. ಈ ಪೂರ್ವಪಕ್ಷ ಹೇಳಿದ್ದಾರೆ, ಸಾಂಖ್ಯ ಏನು ಹೇಳ್ತಾನೆ, ನೋಡಿ ನಿಮ್ಮ ಪರಿಷತ್ತಲ್ಲಿ ಏನಿದೆ, ಜಗತ್ ಕಾರಣವಾದ ವಸ್ತು ಅಚೇತನವಾದ ಪ್ರಕೃತಿ ಅಂತ ನಾವು ಹೇಳ್ತೇವಲ್ಲ, ನಮಗೆ ಅನುಕೂಲವಾಗಿದೆ. ಹೇಗೆ ಅಂದ್ರೆ ದೃಷ್ಟಾಂತ ಕೊಟ್ಟಿದ್ದಾರೆ. ಅದು ಸರಿ, ಮನುಷ್ಯನಲ್ಲಿ ಸೃಷ್ಟಿಯ ವಿಷಯಕ್ಕೆ ದೃಷ್ಟಾಂತ ಕೊಟ್ಟಿರೋದು ಈಗ ಅದನ್ನು ಸಾಂಖ್ಯ ತಾನು ಉಪಯೋಗಿಸ್ಕೊತಾ ಇದ್ದಾರೆ. ಏನಂತ ನೋಡಿ, ಒಂದಾರು ಜೇಡರುಗಳ ಆ ದೇವರು ಏನ್ ಮಾಡುತ್ತೆ, ತಮ್ಮ ಸುತ್ತಲೂ ಕೂಡ ಬಲೆಯಿಂದ ಕಟ್ಟುತ್ತದೆ. ದೃಷ್ಟಾಂತ ಯಥಾ ಪೃಥ್ವಿಯ ಮೋಷದಯ ಸಂಭವಂತಿ ಭೂಮಿ, ಭೂಮಿಯ ಜಲ ಜಲಕ್ಕಾಗ ಭೂಮಿಯ ಮಣ್ಣು ಒತ್ತಡ ಹೇಳುವ ಅದರೊಳಗೆ ನೀವು ಒಂದು ಬೀಜ ಹಾಕಿದ್ರೆ ಗಿಡ ಬೆಳೆಯುತ್ತಾ ಇಲ್ಲ. ಯಥಾ ಸಹ ಕೇಶಲೋ ಮಾಡಿ ಮನುಷ್ಯ, ಮನುಷ್ಯರೇನು ಜಲವಲ್ಲ, ಚೇತನವಾಗಿದೆ. ಆದ್ರೆ ಖಂಡಾಧೀಶ ಬೆಳೆಯುತ್ತಲ್ಲ, ಆ ಖಂಡಾಧೀಶ ಚೇತನವ ಅಚೇತನವ ಅಚೇತನ ಹಿಂದೆ ಮೋಡಿಸ್ಬಿಟ್ಟ. ಆದ್ರಿಂದ ಅಚೇತನದಿಂದ ಚೇತನದಿಂದಲೇ ಹುಟ್ಟಬೇಕು ಅಂತೇನಿಲ್ಲ, ಚೇತನದಿಂದ ಚೇತನವೇ ಹುಟ್ಟಬೇಕು ಅಂತೇನಿಲ್ಲ, ಅಚೇತನವೋ ಹೀಗೆ ದೃಷ್ಟಾಂತ ಇರೋದ್ರಿಂದ ಏನ್ ಮಾಡಿದ ವೇದಾಂತಿಗಳು ಹೇಳೋ ವಾಕ್ಯನೇ ತಗೊಂಡು ಹೇಳೋ ಆರ್ಗ್ಯುಮೆಂಟ್ ಕೇಳಿ ಮನಸ್ಸಿಗೆ ಮನಸ್ಸಿ ಆತತ್ರ ಸೂತ್ರ ಯೋನಿತ್ವ ಕೇಶಲೋಯೋನಿತ್ವ ಅಸ್ತಿ ಚೇತನಾಧಿಷ್ಠಿತಿ ಅಚೇತನ ಪೂರ್ಣನಾಧಿ ಶರೀರ ಸೂತ್ರಸಿ ಯೋನಿ. ನೋಡಿ, ಅವನು ಸಮನ್ವಯ ಮಾಡಬಹುದಂತೆ. ಈ ಜೀವಗಳು ದೃಷ್ಟಾಂತ ಒಂದಲ್ಲ ಅಲ್ಲಿ ಹೇಳ್ತಾರೆ, ಜೀವಗಳು ಚೇತನವಾಗಿದೆಯೋ ಇಲ್ಲವೋ ಅಂತ ಏಕದೇಶಿ ಕೇಳ್ತಾರೆ. ಇವರು ಜೀವ ಹೂವೇ ಒಂದು ಜೀವನದ ಬಲೆಯಾಗುತ್ತೆ. ಬಲೆ ಏನಾಗಿದೆ, ಅಚೇತನ. ಆದ್ದರಿಂದ ಜೀವನದ ಒಳಗಿನ ಶರೀರದಿಂದ ಬಲೆ ಬಂದಿರುತ್ತೆ, ಆ ಶರೀರ ಅಚೇತನವಾದ್ದರಿಂದ ಬಲೆಯು ಅಚೇತನವಾಗಿದೆ ಅಂತ ನ್ಯಾಯ. ಚೇತನ ಇರಲಿ, ಚೇತನ ಅಧಿಷ್ಠಿತವಾಗಿದೆ ಅಂತ ಒಪ್ಪಿಕೊಳ್ಳೋಣ. ಅದರ ಪದಾರ್ಥವಾಗುವಂತದ್ದೇನು, ಅಚೇತನ. ಅದೇ ಕೇಶಲೋಮಗಳು ಒಪ್ಪಿಟ್ಟ ಮನುಷ್ಯ ಚೇತನ, ಆ ಕೂಲ ಎನ್ನುವುದು ಅಚೇತನ. ಅದರ ಚೇತನದಿಂದ ಅಚೇತನ ಹುಟ್ಟಬಹುದು ಅಂತ ಅವರು ವಾದ. ಆದ್ದರಿಂದ ಪುರುಷ ಶರೀರ ಕೇಶಲೋಮಿ ಪ್ರಸಿದ್ಧ, ಮನುಷ್ಯನ ಶರೀರ ಅಂದ್ರೆ ಪುರುಷ ಅಂದ್ರೆ ಮನುಷ್ಯ ಅನ್ನೋ ಅರ್ಥ. ಅವನೇನು ಮಾಡಿದ ಶರೀರಕ್ಕೆ ಅರ್ಥ ಮಾಡಿದ, ಶರೀರದ ಒಳಗಿರತಕ್ಕ ಆತ್ಮ ಅಂತ ಅರ್ಥವಾಗಿದೆ. ಯಾಕೆಂದ್ರೆ ಆತ್ಮನಿಗೆ ಶರೀರ ಇದ್ದದ್ದು ಏನ್ ಮಾಡ್ತಾರೆ, ಶರೀರದಿಂದಲೇ ಕೂದಲು ಮುಂತಾದ ಹುಟ್ಟಬೇಕಾದ್ರೆ ಮನುಷ್ಯನಿಗೆ ಶರೀರವಿದೆ ಅಂದ್ರೆ ಮನುಷ್ಯ ಅನ್ನೋ ಚೇತನ ಅಂತ ಒಪ್ಪಿಕೊಳ್ಳೋಣ. ಶರೀರ ಏನಾಗಿದೆ, ಆ ಒಟ್ಟು ಚೇತನ ಇರುವುದರಿಂದ ಇದು ಚೇತನ ಅನ್ನಿಸ್ಕೊಂಡಿದೆ. ನಿಜವಾಗಿ ಏನಿದೆ ಅಷ್ಟ ಅದು ಒಪ್ಕೋಬಹುದು. ಯಾಕೆ ಈ ಶರೀರದಿಂದ ಆತ್ಮ ಹೋಗ್ಬಿಡ್ತು ಅಂದ್ರೆ ಶರೀರ ಏನಾಗುತ್ತೆ, ಅದೇ ಅರ್ಥವಲ್ಲ. ಕನಕದಾರರು ಎಂತ ನೀರು ಜಗಲಿದೊಳಗೆ ಒಣ ಹೆಂಟೆಯಲ್ಲಿ ಮುಚ್ಚು ಅಂತ ಮಾಡ್ಬಿಡ್ತೀಯ. ಇದೇ ಕಾರ್ಯ ಈ ಆತ್ಮ ಇದೆ ಬಿಟ್ಕೊಂಡು ಆತ್ಮ ಇಟ್ಕೊಂಡು ಈ ಶರೀರಕ್ಕೆ ಏನಿದ್ರೆ ಜನ ಎಲ್ಲ ಆತ್ಮ ಮಾಡ್ತಾರೆ. ಬಹಳ ಉತ್ತಾ ಬರ್ತಿದ್ದೆ, ಕಾಫಿ ಕುಡಿ ಸ್ನಾನ ಮಾಡಬೇಕು, ಕಾಫಿ ಕುಡಿಬೇಕು, ಒಂದೇ ಹತ್ತ ತನಕ ನಾನು ನಮ್ಮವನು ಅಂತ ಹೇಳ್ತಾ ಇದ್ದವರು ಒಂದು ಕಡೆಗೆ ಸ್ನಾನ ಮಾಡೋದಿಲ್ಲ. ಶರೀರದ ಬೆಲೆ ಎಷ್ಟು ಅಂತ ನಿಮ್ಮ ಆನೆಗೆ ಏನಾದ್ರೂ ಸಂತೋಷ ಆ ಶರೀರಕ್ಕೆ ಬೆಳಗಿರುತ್ತೆ, ಮನುಷ್ಯನ ಆಯಾಸಿಸುತ್ತೆ. ಅಚೇತನವಾದ ಶರೀರದಿಂದ ಈ ಕೇಶಲೋಮಗಳು ಹುಟ್ಟುತ್ತೆ ಅನ್ನೋ ದೃಷ್ಟಾಂತ ಕೊಟ್ಟಿರಬೇಕಾದ್ರೆ ಭೂತಿಯ ನಿಮ್ಮ ಶಬ್ದಕ್ಕೆ ಜಗತ್ಕಾರಣವಾದ ಪ್ರಾರಂಭ
ಚೇತನವಾದ ಪ್ರವೃತ್ತಿಯಿಂದ ಅರ್ಥ ಮಾಡಿದ ಏನು ತಪ್ಪು ಅಂದ್ರೆ ಅವ್ರ ಆರ್ಗ್ಯುಮೆಂಟ್ ಹೇಗಿದೆ? ಈಗ ಭವಿಷ್ಯತ್ವಾದೇವ ಧರ್ಮ ಪ್ರಧಾನ ಸಂಭವ ಆಗ ಇರ್ತಾರೆ ಹೋಗಿ ಅಚೇತನದಿಂದಲೇ ಅಚೇತನ ಹುಟ್ಟುತ್ತೆ ಎನ್ನುವ ವಾದವನ್ನು ಮುಗಿಟ್ಕೊಂಡ ಈ ವೇಳೆ ಹೇಳ್ತಾರೆ ಅಂತೇಳಿ ಆ ಮಂತ್ರದಲ್ಲಿ ಎಲ್ಲರೂ ಬಿದ್ದುಗಡೆ ಇರೋದನ್ನೆಲ್ಲ ನೋಡಿ ಭೂಮಿಯಾಗಿ ಅಂತ ಮಂತ್ರದ ತುದಿಗೆ ಇರೋ ಶಬ್ದ ತಗೊಂಡು ವಾರ ಮಾಡ್ತಾ ಇರ್ಬೇಕು ಅಂದ್ರೆ ಶಿವ ಭಾಗವಂತರ ಮತ್ತೆ ನಾನೇ ಇದ್ದೀರಪ್ಪ ಅಸ್ವಾಮಿ ಸಾಮಯಾವಂತ ಪ್ರಕೃತಿಗೂ ಹುಡುಕುತ್ತೆ ಯಾವುದು ಅದು ಶ್ರೇ ಹೌದು ಪ್ರಕೃತಿ ಅಚೇತನವಾಗಿದ್ದಿರೋದು ಅದು ಶಿವೆ ಯಾವಾಗಲೂ ಕಾರಣ ಅನ್ನೋದು ಕಡೆ ಕಾಣುವುದಿಲ್ಲ ಕಾರ್ಯವೇ ಕಾಣು ನಿಮ್ಮ ಮರ ನೋಡ್ತೀರಿ ನಿಮ್ಮ ಮರಕ್ಕೆ ಏನ್ ಕಾರಣ ಅಂದ್ರೆ ಏನಕ್ಕೊಂದು ಬೀಜ ಅಂತೀವಿ ಬೀಜ ದೋಷ ಹೆಂಗೋದು ಆದ್ರಿಂದ ಕಾರಣ ಏನಾಗಿರುತ್ತೆ ಭವಿಷ್ಯವೇ ಇರುತ್ತೆ ಸರಿ ಒಂಬತ್ತು ಅಂತೀಯ ಪ್ರದೇಶ ಮಂತ್ರ ಅಂದ್ರೆ ಪ್ರದೇಶ ಮನಕ್ಕೆ ಭವಿಷ್ಯತ್ವಾದಯ ಸಂಭವೇ ಅಭಿರಾಮ ಸಂಭವೇ ದೃಷ್ಟತ್ವಾಭಿರಾಮ ಸಂಭವ ಪ್ರಧಾನ ನಿಕಟ ದೃಶ್ಯತ್ವಾದಯ ಧರ್ಮ ಮಾಡುತ್ತಾನೆ ಹಿಂದಿನ ಅಧಿಕರಣಗಳಲ್ಲಿ ವಿಚಾರ ಮಾಡಿದಾಗ ಏನಾಯ್ತು ಪೂರ್ವತ್ರ ಅಂತಕ್ಕೆ ಆ ಪೂರ್ವತ್ರ ಅಂದ್ರೆ ಹಿಂದಿನ ಅಧಿಕರಣದಲ್ಲಿ ವಿಚಾರ ಮಾಡುವಾಗ ಏನಾಗಿತ್ತು ನಮ್ಮ ಪ್ರಕೃತಿಯನ್ನು ಕಾರಣವಲ್ಲ ಅಂತ ನೀವು ದೊಡ್ಡ ಹಾಕ್ಬಿಟ್ರಿ ಯಾಕೆ ಅದೃಷ್ಟತ್ವ ಧರ್ಮ ದ್ವೇಷತ್ವ ಧರ್ಮಗಳು ಇಲ್ಲ ಅಂತ ಇಲ್ಲ ಅದನ್ನು ಏನಾಗಿದೆ ಅದು ಅದೃಶ್ಯತ್ವ ಧರ್ಮ ಪ್ರಧಾನ ಸಂಭವಂತೆ ಪ್ರಧಾನಕ್ಕೂ ಕೂಡ ಅದೃಷ್ಟತ್ವಾದ ಧರ್ಮಗಳು ಕೊಂಡಿರುತ್ತೆ ಅದೃಷ್ಟೇ ಸೂಕ್ಷ್ಮ ಅದು ಚೇತನವೇ ಅದೇ ಪ್ರಶ್ನೆಯೇ ಮುಗಿಯೋದಿಲ್ಲ ಯಾವುದು ಜಗತ್ಕಾರಣ ಜಗತ್ಕಾರಣವಾಗಿರತಕ್ಕಂಥ ಪ್ರಧಾನ ಅಂತಕ್ಕ ನಮ್ಮವಾದದಲ್ಲಿ ಆ ಕಾರಣವು ಚೇತನವೋ ಅಚೇತನವೋ ಅನ್ನೋ ಪ್ರಶ್ನೆಯಲ್ಲ ಪ್ರಧಾನದಿಂದ ಹುಟ್ಟುತ್ತೆ ಅಂತ ಹಿಂದಿನ ಒಂದು ಅಧಿಕಾರದಲ್ಲಿ ಏನು ಮಾಡಿದ್ರೆ ಇಲ್ಲ ಇಲ್ಲ ಯಾವುದೇ ಜಗತ್ಕಾರಣ ಅಂತಕ್ಕದ್ದು ಸಂಪೂರ್ಣವಾಗಿ ಚೇತನವಾಗಿಯೇ ಇರಬೇಕು ನಿಮ್ಮ ಪ್ರಕೃತಿ ಚೇತನವಲ್ಲ ಆಧ್ಯಾತ್ಮಿಕವಾದ ಸಂಪೂರ್ಣ ಕಾರಣ ಅಂತ ಇದ್ರು ಅಚೇತನವ ಜಗತ್ತಲ್ಲಿ ಕಾರಣ ಆಗಿರೋದು ಕಂಡಿದೆ ಅಂತ ನೀವು ವಾದ ಮಾಡ್ತಾ ಇದೆಯಲ್ಲ ಮುಂದಕ್ಕೆ ನೋಡು ಅಂದ್ರು ಈ ಭೂಮಿಯವನ ಎನ್ನುವ ವಾಕ್ಯ ಆದ್ರೆ ಮುಂದಕ್ಕೆ ಏನಿದೆ ಒಂದೇ ವಾಕ್ಯಕ್ಕೆ ಅರ್ಥ ಮಾಡಿ ತಾತ್ಪರ್ಯ ತೆಗಿಬಾರದು ಒಟ್ಟವೇ ಯಾವ ಸರ್ವಜ್ಞನೋ ಸರ್ವವಿಕ್ತಾದವನು ಅಂತ ಸರ್ವಜ್ಞ ಸರ್ವವಿಕ್ತನನ್ನು ಪ್ರಧಾನ ಕೊಡುತ್ತೇನೆ ಮೊದಲೇನಂದ್ರೆ ಜಗತ್ ಕಾರಣ ಅಂತ ನಿರ್ದೇಶ ಮಾಡಿದ್ರು ಆ ಜಗತ್ ಕಾರಣ ಏನಿದೆ ಎನ್ನುವುದಕ್ಕೆ ಒಂದು ವಿವರಣೆ ಇದೆ ಇಲ್ಲಿ ಉಪನಿಷತ್ತಿನಲ್ಲಿ ಏನಂತ ಇದೆ ಯಾವ ಸರ್ವಜ್ಞನೋ ಸರ್ವವನ್ನು ಬಲ್ಲವನೋ ಆದವನಿದ್ದಾನೋ ಅವನಿಂದ ಜಗತ್ತು ಹುಟ್ಟುತ್ತದೆ ಅಂತಿದೆ ನೀವು ಪ್ರಧಾನ ಸರ್ವಜ್ಞ ಅಚೇತನ ಅಂದ್ರೆ ಅದಕ್ಕೆ ಏನ್ ಬರುತ್ತೆ ಅದಕ್ಕೆ ಯಾವ ತಿಳುವಳಿಕೆ ಇದೆ ಮೊದಲವಲ್ಲ ಮುಂದಿನ ವಾಕ್ಯ ಆದ್ರಿಂದ ನಿಮ್ ಪ್ರಧಾನ ಇಲ್ಲ ಅಂತೀರಾ ಅದಕ್ಕೆ ಉತ್ತರ ಇತ್ಯಾದಿಯ ವಾಕ್ಯಶೇಷ ಅಚೇತನೆ ಪ್ರಧಾನ ಸಂಭವದೇ ಅಚೇತನಾದ ಪ್ರಧಾನಕ್ಕೆ ಹೋದಿಲ್ಲ ಅಂದ್ರೆ ಪತ್ರವಾಚ್ಯತೆ ತನ್ನ ಪ್ರಧಾನ ಭೂಮಿಯೋ ಏನು ಪ್ರತಿಜ್ಞಾ ಇದೆ ಹೀಗಿರುವಾಗ ಈ ಪ್ರಕೃತಿಯನ್ನೇ ಜಗತ್ ಕಾರಣ ಅಂತ ನೀನು ಹೇಗೆ ಆಗ್ತೀಯ ಅಂತ ಏಕದೇಶಿಯು ಪಟ್ಟಿಕೊಂಡವನು ಪೂರ್ವಶಿ ಅದಕ್ಕೆ ಹೇಳ್ತಾ ನಾವು ಪತ್ರವಾಚ್ಯತೆ ಇಡೀ ಬ್ರಹ್ಮಸೂತ್ರ ಭಾಷೆಗಳನ್ನ ಹೀಗೆ ವಾದ ತಿಳ್ಕೊಬೇಕಾದ್ರೆ ಎಲ್ಲ ಹಾಗೆ ಲಾಯರ್ ಹೋಗಿ ಅಸ್ಟ್ರಿಕ್ಟ್ ಮಾಡ್ತಾರೋ ಎಲ್ಲಿ ಕೋರ್ಟ್ ನಲ್ಲಿ ಹಾಗೆ ಸುಮ್ ಸುಮ್ಮನೆ ನಾನು ಒಂದು ಲಾಯರ್ ಹೇಳ್ಕೊಂಡು ಹೋಗ್ತೀನಿ ಏನ್ ಕೂತು ಕೇಸ್ ಆಗಿರ್ತೀವಿ ಆಗಿರುತ್ತೆ ಅದರಿಂದ ಬಹಳ ಚೆನ್ನಾಗಿ ಕೇಸ್ ಸ್ಟಡಿ ಮಾಡಬೇಕು ಲಾ ಗೊತ್ತಿರಬೇಕು ಆಗ್ತಾರೆ ಆರ್ಗ್ಯುಮೆಂಟ್ ಮಾಡೋದು ಹಾಗೆ ಆರ್ಗ್ಯುಮೆಂಟ್ ಮಾತ್ರ ಆಗ್ತದೆ ಈಗ ಕೇಳ್ತಾ ಇರೋ ಸಾಹಿತ್ಯ ಬಹುಭಾಗ ಪತ್ರ ಹಚ್ಚಿದೆ ಯಾವ ತದಕ್ಷರ ವಜಿಗಮ್ಯತೆ ಎಂತದಂದ್ರೆ
ದೃಶ್ಯಮಿತಿ ಅಕ್ಷರಶಬ್ದೇನ ಅದೃಶ್ಯತ್ವಾರ ಗುಣಕಮೂಲಯೋನಿ ಶ್ರಾವಯಿತ್ವಾ ಪುನರಂತೆ ಶ್ರಾವಯಿಷ್ಯತಿ ಅಕ್ಷರಾತ್ಮರದ ಪರಹಾಯಿತಿ ಅಂತ ನೋಡಿ ಚರ್ಚಾ ಪಾಯಿಂಟ್ ತೆಗಿತಾರೆ ಅವಾದ ಮಾಡೋಣ ಈಗ ನೋಡಿ ಆ ಪ್ರಧಾನವಾಗಿ ಹೇಳ್ತಾನೆ ಏನಂದ್ರೆ ಎಸ್ಸರ್ವಜ್ಞ ಸರ್ವವಿಧವನ್ನು ವಾಕ್ಯ ಕೊಟ್ಕೊಂಡ್ರೆ ಇದೀಗ ಸರಿ ನೀವು ಹೇಳ್ತಕ್ಕಂತಹ ಯಾವ ಕೂಡಿಯೋನಿ ಚೇತನಾಗಿರಬೇಕು ಅನ್ನೋ ಮಾತಿಗೆ ಸರ್ವಜ್ಞ ಅಂತ ಕೊಟ್ಟೇನು ಕೊಟ್ಟಿದ್ದೀರಾ ಹೌದಾ ನಾನು ಹೇಳ್ತೇನೆ ಹೇಳಿ ಇವಾಗ ಅದೇ ಉಪನಿಷತ್ತಲ್ಲಿ ಏನಿದೆ ಯಯಾತದಕ್ಷರ ಅಧಿಗಮ್ಯತೆ ಅಂತ ವಾಕ್ಯ ಪ್ರಾರಂಭವಾಗಿ ಯಾವ ಈ ಜಗತ್ ಕಾರಣವಾದ ಅಕ್ಷರವು ನಿರೂಪಣೆ ಮಾಡಲ್ಪಟ್ಟಿದೆಯೋ ಅಂತ ವಾಕ್ಯ ಪ್ರಾರಂಭವಾಯಿತಲ್ಲ ಏನು ಅಂದ್ರೆ ಯಾವುದು ಆ ಭೂತಾರಿಯಾದಂತಹ ಯಾವ ಅಕ್ಷರ ಎಂಬುದು ಅದೃಶ್ಯಂ ಅಗ್ರಾಹ್ಯಂ ಅಂತ ಅದಕ್ಕೆ ಅದೃಶ್ಯ ಅಗ್ರಾಹ್ಯ ವಿಶೇಷಗಳನ್ನ ಕೊಟ್ಟಿದ್ದಾರೆ ಇದೆ ಅಕ್ಷರ ಶಬ್ದೇನ ಅದೃಶ್ಯತ್ವಾದಿ ಗುಣಕಂ ಭೂತಯೋನಿ ಶ್ರಾವಯಿತ್ವ ಯಯಾದಕ್ಷರ ಅಧಿಗಮ್ಯತೆ ಎನ್ನುವಡೆ ಅಕ್ಷರ ಶಬ್ದ ಅಂಡರ್ಲೈನ್ ಮಾಡಿ ಆ ಅಕ್ಷರವೇ ಭೂತಯೋನಿ ಅಂದರೆ ಜಗತ್ತಿಗೆ ಕಾರಣ ಎಂಬುದಾಗಿ ತಿಳಿಸಿ ಇದು ಯಾರು ಹೇಳ್ತಿರೋದು ತೋರ್ಬೇಕು ಆರ್ಗ್ಯುಮೆಂಟ್ ಮಾಡ್ತಾನೆ ಯಾವ ಅಕ್ಷರವನ್ನ ಜಗತ್ ಕಾರಣ ಅಂತ ಶ್ರುತಿಯು ಹೇಳುತ್ತಿದೆಯೋ ಆ ಅಕ್ಷರವನ್ನ ಕುರಿತು ಒಂದು ವರ್ಣನೆ ಮಾಡಿದೆ ಏನಂತ ಅದೃಶ್ಯ ಅಗ್ರಾಹ್ಯ ಅಂತೆಲ್ಲ ವರ್ಣನೆ ಮಾಡಿದೆ ಸರಿಯಾ ಮುಂದೆ ಕೇಳಿ ಶ್ರಾವಯಿತ್ವ ಪುನರಂತೆ ಮತ್ ಕೊನೆಯಲ್ಲಿ ಕಂಡುಕೊಂಡು ಏನ್ ಮಾಡುತ್ತೆ ಅಕ್ಷರ ಪರಸ್ಪರ ಹೇಳ್ತಿರುತ್ತೆ ಹಾಗೆ ನೋಡಿ ಅಂತ ಪ್ರಶ್ನೆ ಆಗ್ತದೆ ಈಗ ಅರ್ಥ ಇದೆ ನಿಮಗೆ ಅಕ್ಷರ ಅಧಿಗಮ್ಯತೆ ಅಂತ ಸ್ಥಾನ ಆಗಿದೆ ಯಾವುದು ಜಗತ್ ಕಾರಣ ಆ ಅಕ್ಷರವನ್ನೇನಂದ್ರು ಅದೃಶ್ಯ ಅಗ್ರಾಹ್ಯ ಎಕ್ಸ್ಪ್ರೆಷನ್ ಆಯ್ತು ಆಮೇಲೆ ಮುಂದೆ ಹೇಳಿದ್ರು ಅಕ್ಷರಕ್ಕಿಂತ ಮಿಗಿಲಾದ್ರು ಪುರುಷ ಅಂದ್ರೆ ನಿಮ್ ಪುರುಷ ಕೊನೆಗಿಟ್ಕೊಂಡು ಇರುತ್ತೆ ಅಕ್ಷರಕ್ಕಿಂತಲೂ ಪರಸ್ಪರ ಮಿಗಿಲಾದ್ರು ಇದು ಈಶ್ವರ ಕಟ್ಟಣ ಅಕ್ಷರ ಬಿಟ್ಟೇನು ಏನು ಜಗತ್ ಕಾರಣ ಅಂತ ಹೇಳಿದ್ರು ಆ ವಾಕ್ಯ ಇರೋದು ಹಾಗೆ ಹಾಗೆ ಮುಗಿಸ್ಬಿಟ್ಟು ಆಕೆ ಬಿಟ್ಟಿದೆ ಅಷ್ಟು ಮೊದಲು ಒಬ್ಬರು ಉಪನಿಷತ್ತಿದ್ದೆ ಇದಕ್ಕೆ ನೋಡಿ ಮೊದಲು ಉಪನಿಷತ್ತು ಅಧ್ಯಯನ ಮಾಡಬೇಕು ಆನಂತರ ಸ್ವಂತ ಒಂದು ಸ್ವಾರಸ್ಯವಂತ ಅಧ್ಯಾಯ ಆರ್ಗ್ಯುಮೆಂಟ್ ಮಾಡುತ್ತದೆ ಇಷ್ಟ ಆಕೆ ಬಿಟ್ಟರೆ ಶಂಕರಾಚಾರ್ಯ ಇದ್ದಿರೋದು ಆ ಭೂ ಪಕ್ಷಿಗೆ ಮಾಡಿಕೊಡ್ತೀವಿ ಪೂರ್ವ ಪಕ್ಷಿಗೂ ಶಂಕರಾಚಾರ್ಯ ಸಿದ್ಧಾಂತವು ಶಂಕರಾಚಾರ್ಯ ಏನು ಸರ್ವಕ್ಕೆ ಹಾನಿ ಇರುತ್ತೆ ಅಂದ್ರೆ ಇವಾಗ ಅಕ್ಷರಪದ ಪ್ರಾರಂಭಿಸಿದೆ ಗೊತ್ತ ಬಂದಿದೆ ಅಕ್ಷರಕ್ಕಿಂತ ನಿಖರಾದದ್ದು ಜಗತ್ ಕಾರಣ ಅಂತ ಯಾಕೆ ಹೇಳ್ತೀರ ಜಗತ್ ಕಾರಣ ಪ್ರಗತಿಯೇ ಅದು ನೀವು ಪರಮಾತ್ಮನು ಪರಮ ಇಟ್ಟುಕೊಳ್ಳಿ ಬೇರೆ ಅವ್ನು ಮಾಡಿರೋಣ ಅವನೇ ಜೀವನ ಆಗ್ಬೇಕು ಅಕ್ಷರಪದ ಶ್ರಾವಯಿತ್ವ ಅಕ್ಷರಪದ ಪ್ರಾಯಿತಿ ತಂತ್ರ ನೋಡಿ ಅವನ ಅರ್ಥ ಯಾ ಪರ ಅಕ್ಷರ ಶ್ರುತ ಸ ಸರ್ವಜ್ಞ ಸರ್ವವಿ ಸಂಭವಿಷ್ಯತೆ ಈ ಅಕ್ಷರವಾದ ಪ್ರಜ್ಞೆಯಿಂದ ಜೀವನಾದಿ ನಂಬಿದಾನೆ ಅವನು ಸರ್ವಜ್ಞ ಅಂದ್ರೆ ಆತ್ಮನೇ ನಾಮವಾದಕ್ಕೆ ಏನು ತಪ್ಪಾಯ್ತು ಪ್ರಕೃತಿಯನ್ನು ಹುಟ್ಟುತ್ತೆ ಅದಕ್ಕೆ ಅಚೇತನದಿಂದ ಹುಟ್ಟುತ್ತೆ ಅದಕ್ಕೆ ಏನು ಅಡ್ಡಿಯಾಗಿ ನಿಮ್ಮ ಸರ್ವಜ್ಞ ಅಂತ ನಾನು ಅವನ ಅಕ್ಷರಜ್ಞನಾಗಿರ್ಬೇಕು ಎಷ್ಟು ಚೆನ್ನಾಗಿದೆ ಅಂದ್ರೆ ಆದ್ದರಿಂದ ಪ್ರಧಾನನೇ ಒಂದು ಅಕ್ಷರ ಶಬ್ದ ನಿರ್ದಿಷ್ಟ ಕೂತಯೋರೇ ಆದ್ದರಿಂದ ಎಸ್ ಭೂತಯೋನಿ ಪರಿವಶ್ಯಂತೆ ತೀರಾ ಎಂಬ ವಾಕ್ಯದೆಲ್ಲ ಭೂತಯೋನಿ ಅಂದ್ರೆ ಅಕ್ಷರ ಅಕ್ಷರ ಅಂತ ಶಬ್ದ ಏನ್ ಹೇಳ್ತು ಪ್ರಧಾನ ತಕ್ಕ ಪ್ರಕೃತಿಯನ್ನೇ ಹೇಳಿದೆ ಈ ಸಾಂಖ್ಯ ನಮಗೆ ಇಲ್ಲೋದೇ ದೊಡ್ಡ ಒಂದು ವಿಷಯ ವೇದಾಂತಿಗಳು ಅದಕ್ಕೆ ಸಾಂಖ್ಯನಿಗೆ ಪ್ರಧಾನವಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಗಟ್ಟಿ ಜಟ್ಟಿ ಅಂತ ಯಾರಾದ್ರೂ ಯೋನಿ ಶಬ್ದ ನಿಮಿತ್ತರಾಗಿ ತದಾ ಶಾರೀರ ವಿಭೂತ ಯೋನಿ ಈಗ ಪೂರ್ವಪಕ್ಷ ಹೇಳ್ತಾರೆ ಬಹುಮುಖ್ಯ ಬಂಧುಗಳೇ ಅಕ್ಷರ ಅನ್ನೋ ಶಬ್ದದಿಂದಲೇ ಭೂತ ಯೋನಿಯನ್ನ ಹೇಳಿದೆ ಅಕ್ಷರ ಅಂತಕ್ಕಂಥ ಚೇತನ ಆದ್ದರಿಂದ ಭೂತ ಯೋನಿ ಚೇತನವಾಗಿರಬೇಕು ಮತ್ತೇನಾದ್ರೂ ನೀವು ಮಠ ಹಿಡಿಯೋದಾದ್ರೆ ಏನಾದರೂ ಬಂಧುಗಳೇ ಆಗಿರೋದಾದ್ರೆ ಹಾಗಾಗಿ ಕರ್ಚ ಮಾಡೋಣ ಪ್ರಧಾನ ಅಂತ ಜಗತ್ ಕಾರಣ ಅಂತ ಹೇಳಿದ್ದು ಬೇಡ ಸ್ವರ ಇನ್ನೊಬ್ಬರು ಏನಂತಾರೆ
ಅಂತಂದ್ರೆ ಭೂತಯೋನಿ ಎನ್ನುವುದು ನಿಮಿತ್ತ, ಜಗತ್ತಿಗೆ ಕಾರಣ ಎಂಬ ಅರ್ಥದಲ್ಲಿ ನಿಮಿತ್ತ ರಾಶಿಯಾಗಿ ಆಗುವುದೇವ ಭೂತಯೋನಿ ಶಬ್ದವನ್ನ ಉಪಯೋಗಿಸುತ್ತವೆ. ಅಲ್ಲಿ ಉಪಾದಾನ ಕಾರಣ ನಿಮಿತ್ತ ಕಾರಣ ಅಂತ ಆಗಿರುತ್ತೆ. ಹಾಗೆ ಈಗ ಮಣ್ಣಿನಿಂದ ಮಡಿಕೆಯಾಗುತ್ತೆ ಅಂದ್ರೆ ಅದಕ್ಕೆ ಸಮನ್ವಯ ಅಂದ್ರೆ ಮಣ್ಣನ್ನು ಉಪಾದಾನ ಕಾರಣ ಅಂತ. ಮಣ್ಣು ತಲೆಯಿಂದಲೇ ಎಲ್ಲಾದರೂ ಮಡಿಕೆ ಆಗುತ್ತಾ ಆ ಮಣ್ಣನ್ನ ಮಡಿಕೆಯಾಗಿ ಪರಿವರ್ತನೆ ಮಾಡತಕ್ಕ ಚೇತನನಾದ ಜಾಡನಾದ ಒಂದು ಕುಂಬಾರ ಅಂತ ಇರ್ತದೆ. ಎಲ್ಲರ ಕೈಗೆ ಮಣ್ಣನ್ನು ಮಡಿಕೆ ಮಾಡೋಕ್ಕಾಗಲ್ಲ. ಆ ಕುಂಬಾರದಿಗೆ ಸಾಧ್ಯ ಯಾಕೆ ಅಂದ್ರೆ ಹಚ್ಚಿನ ಬಡಿಕೆ ಜ್ಞಾನ ಇದೆ. ಆ ಕುಂಬಾರ ಅಂತ ಮಣ್ಣಿನಂತೆ ಜಡ ಅಲ್ಲ ಅಲ್ವೇ, ಒಂದು ಚೇತನ. ಆದ್ದರಿಂದ ವೇದಾಂತರ ಏನ್ ಮಾಡ್ತಾರೆ, ಚೇತನವಾಗಿರುವುದನ್ನು ನಿಮಿತ್ತ ಕಾರಣ ಅಂತಾರೆ. ಆ ಪದಾರ್ಥನೇ ಪರಿವರ್ತನೆ ಆಗುತ್ತಾರೆ, ಅದನ್ನು ಉಪಾದಾನ ಕಾರಣ. ಈಗ ಉಪಾದಾನ ಕಾರಣ ಬೇಕು, ನಿಮಿತ್ತ ಕಾರಣವೂ ಬೇಕು. ಅದಕ್ಕೆ ವ್ಯವಹಾರದಲ್ಲಿ ಉದಾಹರಣೆ ಕೊಡ್ತಾರೆ. ಈಗ ಒಂದು ಮಗು ಹುಟ್ಟಂತೆ ಅಂದ್ರೆ ತಂದೆ ತಾಯಿ ತಂದೆಯನ್ನ ನಿಮಿತ್ತ ಕಾರಣ ಅಂತಾರೆ, ತಾಯಿಯನ್ನ ಉಪಾದಾನ ಕಾರಣ. ಯಾಕೆ ತಾಯಿಯ ಹೊಟ್ಟೆಯಿಂದಲೇ ಮಗು ಹುಟ್ಟುತ್ತದೆ, ಉಪಾದಾನ ಕಾರಣ. ಅದ್ರ ಬರೀ ಹೆಂಗಸರೇ ಏನಾದ್ರೂ ಮಗು ಆಗಿರ್ತಾರಂತೆ. ಹಾಗೆ ಜಗತ್ತಿಗೆ ಉಪಾದಾನ ಕಾರಣ, ನಿಮಿತ್ತ ಕಾರಣ ಅಂತ ಎರಡರ್ಥ ಮಾಡೋಣ. ಆಗ ನಿಮಿತ್ತ ಕಾರಣ ಈಶ್ವರನೇ ಆಗುವಂತ ತಿಳ್ಕೊಂಡು ಉಪಾದಾನ ಕಾರಣ ಮಾತ್ರ ಈ ಪ್ರಗತಿಯ ಎಲ್ಲಾ ಭೂದೇವನೇ ಈ ನಿಮಿತ್ತವಾಗಿ ಅಂದ್ರಿಲ್ಲ. ಭೂದೇವನೇ ಶಬ್ದ ನಿಮಿತ್ತ ಕಾರಣ ಅಂತ ಪರಮೇಶ್ವರನ್ ಹೇಳುತ್ತೆ ಅಂದ್ರೆ ಅವಾಗ ಇವರು ನೋಡಿ ಎಲ್ಲ ಅರ್ಥ ಎಷ್ಟು ಚೆನ್ನಾಗಿ ತದಾಪಿ ಶಾರೀರೋಪಿ ಭೂದೇವನೇ ಅಂದ್ರೆ ಜೀವಾತ್ಮನನ್ನು ಬೇಕಾದ ನೀವು ಹೇಳಬಹುದು. ಧರ್ಮ ಧರ್ಮ ಭೂತ ಜಾತಸ್ಯ ಉಪಾದಾನ ಈಗ ಆ ಜೀವಾತ್ಮನನ್ನೇ ಜಗತ್ ಕಾರಣ ಅಂತ ಹೇಳಬಹುದು ಅಂದ್ರೆ ನಿಮಿತ್ತ ಕಾರಣವೇ ಆಗಿ ಇವನ ಅರ್ಥ ಏನ ಹೀಗೆ ಜೀವಾತ್ಮನ ನಿಮಿತ್ತ ಕಾರಣ ಅಂತ ಹೇಳಿ ಪ್ರಕೃತಿಯನ್ನು ಭೂಮಿಯೋನಿ ಅಂದ್ರೆ ಉಪಾದಾನ ಕಾರಣ ಅನ್ನಕ್ಕೆ ತಪ್ಪು. ಅಲ್ಲಿ ಏನಾಯ್ತು, ಉಪಾದಾನ ಕಾರಣ ಪ್ರಕೃತಿಯೇ ಅಂತ ಸಿದ್ಧಾಂತ ಮಾಡುವ ಸಿದ್ಧಾಂತ ಅವ ಸಿದ್ಧಾಂತ ಈ ರೀತಿಯಾಗಿ ಸಂಶಯ ಮಾಡ್ತಾರೆ. ಮಂತ್ರ ಕೇಳಿದ್ರೆ ಒಬ್ಬರು ಹೇಳಿ ಸುಮ್ಮನೆ ಹೇಳ್ಕೊಂಡು ಅವಾಗ ಕೊಡುತ್ತೆ. ಅಲ್ಲಿ ಯಾವುದೇ ರೀತಿಯಾದಂತ ಈ ಪೂರ್ವಪಕ್ಷ ಸಿದ್ಧಾಂತಗಳು ಅಲ್ಲಿ ಹುಟ್ಟೋದಿಲ್ಲ. ನೋಡಿ ಆ ಮಂತ್ರವನ್ನ ಹೀಗೆ ಒಂದು ವಿಷಯ ವಾಕ್ಯವಾಗಿ ತೆಗೆದುಕೊಂಡು ಪೂರ್ವಪಕ್ಷ ಹೇಳಿದಂತ ಒಂದಾದ ಸಾಂಖ್ಯರ ವಾದವನ್ನು ಮುಂದಿಟ್ಟರು. ಇದಿಷ್ಟು ಏನಾಯ್ತು, ಪೂರ್ವಪಕ್ಷ ಈ ಸಿದ್ಧಾಂತ ಹೇಳ್ತಾರೆ. ಪೂರ್ವಪಕ್ಷನ ಗೊತ್ತಾದ್ರೆ ಸಿದ್ಧಾಂತ ಗೊತ್ತಾಗುತ್ತೆ. ಸಿದ್ಧಾಂತ ಈ ಭೂತಯೋನಿಯು ಪರಮೇಶ್ವರನೇ, ಏಕೆಂದರೆ ಅವನ ಧರ್ಮಗಳನ್ನು ಹೇಳಿದೆ. ಸ್ವಾಮಿ ಒಂದೊಂದು ಪ್ಯಾರಾಗ್ರಹವನ್ನು ಹಿಂದಿಕ್ಕೊಂಡು ವಿಂಗಡವಾಗಿ ಎಷ್ಟು ಚೆನ್ನಾಗಿ ಬರಲಿಲ್ಲ ಎಂದರೆ ಕೈ ಮುಗಿಬೇಕು. ಬೇರೆ ಯಾವ್ದಾದ್ರು ಪುಸ್ತಕಗಳೇ ಪೂರ್ಣ ಬರ್ಕೊಂಡೋಗಿರ್ತಾರೆ, ಅದು ಎಲ್ಲಿ ತಿಳಿಸ್ಬೇಕು ಏನು ಮಾಡ್ಬೇಕು ಪ್ಯಾರಾಗ್ರಹ ಕೂಡ ಇರ್ತಾರೆ. ಅದು ಏನು ಓದಕ್ಕೆ ಗೊತ್ತಾಗಲ್ಲ. ಜೊತೆಗೆ ಸ್ವಾಮಿ ಬೇರೆ ಸಂಸ್ಕೃತ ಸಬ್ಜೆಕ್ಟ್ ಮೇಲೆ ಕಠಿಣ ಏನ್ ಮಾಡ್ತಾರೆ. ನೋಡಿ ಎಷ್ಟು ಉಪಕಾರ ಮಾಡಿದ್ದಾರೆ ಅಂದ್ರೆ ಎಲ್ಲ ನಿಂತಿಸಿ ಪ್ಯಾರಾಗ್ರಾಫ್ ಮಾಡಿ ಪೂರ್ವಪಕ್ಷ ಯಾವ್ದು ಸಿದ್ಧಾಂತ ಹೇಳಿದ್ರು ಎಷ್ಟು ಚೆನ್ನಾಗಿ ಹೆಡ್ಡಿಂಗ್ಸ್ ಎಲ್ಲ ಕೊಡ್ತಾರೆ. ಕೊನೆಯವರೆಗಂತೂ ನೀವು ನೋಡಿ ಆ ಲೇಖನದಂತ ಒಂದು ಅರ್ಧಾಮೂಲದಲ್ಲಿ ಕಂಡೆನ್ಸ್ ಮಾಡಿ ನಿಮಗೆ ಸಾರ ಅಂತ ಕೊಟ್ಟಿರ್ತಾರೆ. ಆ ಸಾರ ಒಂದು ಪ್ರಶ್ನೆ ಚೆನ್ನಾಗಿದೆ. ಆ ಬರವಣಿಗೆಯೂ ಅಷ್ಟೇ ಪರ್ಫೆಕ್ಟ್ ಆಗುತ್ತೆ. ಆ ಪ್ರತಿಭಾನಿ ಇದೆಲ್ಲ ಸ್ವಾಮಿಗಳವರು ಕೊಡುಗೆ ನೋಡಿ. ಹೀಗೆ ಈ ಸಾಂಖ್ಯನು ಭೂತಯೋನಿ ಎಂಬ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ ಮಾಡಿ ಅದೇ ಜಗತ್ ಕಾರಣ ಯಾಕಾಗಬಾರದು, ಬರ್ಮನೆಯ ಕಾಗಬೇಕು ಅಂತ ಒಂದು ರೀತಿಯಲ್ಲಿ ವಾದಕ್ಕೆ ಬಂದರೆ ಅವನು ಇಷ್ಟಕ್ಕೂ ಉತ್ತರ ಹೇಳ್ತೇವೆ. ಏನಂತ ಯೋಯಂ ಅದೃಶ್ಯ ಪ್ರಾಣಿ ಗುಣಪ ಭೂತಯೋನಿ ಸೂತ್ರ ಭಾಷೆಯ ಓದುವುದರ ಮುಖ್ಯ ಉದ್ದೇಶ ನಿಮಗಾದ ಪರಿಚಯಾಗಿ ಇದು ಎಲ್ಲಾ ಅಧಿಕಾರಗಳಿಗೂ ಹೊಂದುತ್ತೆ. ಆದ್ರೆ ಬೇರೆ ಬೇರೆ ಸಬ್ಜೆಕ್ಟ್ ಇರೋದ್ರಿಂದ ಪ್ರತಿಯೊಂದು ಅಧಿಕಾರವನ್ನು ಓದುವುದು ಕಷ್ಟ ಅಂತ ನನಗೆ. ಯಾವುದು ಚೆನ್ನಾಗಿ ಮನಸ್ಸಿಗೆ ಅರ್ಥ ಅಂತ ಅಂತ ನಾನು ಸೆಲೆಕ್ಟ್ ಮಾಡಿದ್ದೇನೆ ಅಷ್ಟೇನೆ. ಪ್ರಕರಣ ಹೋಗೋಣ.
ಬಿಡಿ ಬೇರೆ ಯೋ ಎಂಬ ದೃಶ್ಯತ್ವಾದಿ ಉಣಕೋ ಕೂತು ಯೋನೇ ಹೌದಪ್ಪ ಅವನು ಹೇಳಿದ ವಾರ ಎಲ್ಲ ಅನುವಾದ ಕಂಬರಿಗೆ ಯಾಕೆ ಉತ್ತರ ಹೇಳ್ಕೊಂಡ ಅದೃಶ್ಯತ್ವಾದಿ ಗುಣಗಳಿಂದ ಕೂಡಿದಂಥ ಕೂತು ಯೋನಿ ಇಂತಕ್ಕ ಜಗತ್ಕಾರಣವನ್ನು ಏನು ಹೇಳಿದೆಯೋ ಸಹ ಪರಮೇಶ್ವರ ದೇವಸ್ಯ ನಾಣ್ಯ ಇದೆ ಅವನು ಪರಮೇಶ್ವರನೇ ಆಗಬೇಕೆ ಹೊರತು ಜೀವಾತ್ಮನಾಗಲಿ ಪ್ರಕೃತಿಯಾಗಲಿ ಆಗುವ ಸಾಧ್ಯವಿಲ್ಲ ಯಾಕೆ ಕಥನೇ ಪದವಗಮ್ಯತೆ ಅದೇ ಗೊತ್ತಾಗುತ್ತೆ ಅಂದರೆ ಧರ್ಮೋಕ್ತೆ ನಮ್ಮ ದೇವ ಶಬ್ದ ಇರೋದು ಇಲ್ಲಿ ಬಾಲರಾಯಣ ಸೂತ್ರದಲ್ಲಿ ಅದೃಶ್ಯತ್ವಾದಿ ಗುಣಕೋ ಧರ್ಮೋಕ್ತೆ ಇಷ್ಟು ಅದೃಶ್ಯತ್ವವೇ ಮುಂತಾದ ಗುಣವುಳ್ಳದ್ದು ಜಗತ್ ಕಾರಣ ಅಂತ ಹೇಳಿದೆಯಲ್ಲ ಅದು ಪರಬ್ರಹ್ಮವೇ ಏಕೆಂದರೆ ಧರ್ಮೋಕ್ತೆ ಅದೇತು ಧರ್ಮಗಳನ್ನು ಹೇಳಿದೆ ಏನ್ ಧರ್ಮ ಹೇಳಿದೆ ಪರಮೇಶ್ವರ ಧರ್ಮಗಳನ್ನು ಹೇಳಿದೆ ಅವನೇ ಮಾಡಿದ ಸಾಖ್ಯ ಧರ್ಮೋಕ್ತೆಯಿಂದ ಆದ್ದರಿಂದ ಈ ಸೂತ್ರಕಾರರು ಏನು ತೀರ್ಮಾನ ಮಾಡಿದ್ರು ನೋಡಿದ್ರ ಹೀಗೆ ಜಗತ್ಕಾರಣವಾದಕ್ಕೆ ಸಾಹಿತ್ಯರು ಎದುರಾಳಿಗಳಾಗಿ ಬಂದು ಅಚೇತನವೇ ಜಗತ್ಕಾರಣ ಅಂತ ವಾದ ಮಾಡಿರ್ತಾರೆ ಅನ್ನೋಸ್ಕರ ವಾದರಾಯಣ ಏನ್ ಮಾಡಿದ್ರು ಉಪನಿಷತ್ತಿನಲ್ಲಿ ಹೇಳಿರತಕ್ಕ ಚೇತನವಾದ ಪ್ರಭವೇ ಜಗತ್ಕಾರಣ ಅಂತ ಹೇಳಬೇಕು ಕೂಡ ಧರ್ಮವಂತೆ ಧರ್ಮವಂತೆ ಮರಣಿ ಅದಕ್ಕೆ ಅರ್ಥ ವಿವರಣೆ ಮಾಡ್ತ ಧರ್ಮವಂತೆ ಹೇಳುವಂತೆ ಒಂದು ಶಬ್ದ ಸೂತ್ರದಲ್ಲಿರೋದು ಶಂಕರಾಚಾರ್ಯ ಭಾಷೆಯಲ್ಲಿ ಪರಮೇಶ್ವರ ಸ್ನೇಹ ಧರ್ಮ ಈಗ ಉದ್ಯಮಾನೋ ದೃಶ್ಯತೆ ಸರ್ವಜ್ಞ ಸರ್ವವಿದೋ ಇದೆ ಇಲ್ಲಿ ಏನು ಧರ್ಮಗಳನ್ನು ಹೇಳಿದೆ ಅಂದರೆ ಜಗತ್ ಕಾರಣವಾದಂತಹ ವಸ್ತುಗಳು ಚೇತನವೇ ಆಗಿರಬೇಕು ಅಂತ ಆ ಚೇತನದ ಚೇತನ ವಸ್ತುವಿನ ಧರ್ಮಗಳನ್ನು ಹೇಳಲಾಗಿದೆ ಏನದು ಪರಮೇಶ್ವರ ಸೇ ಧರ್ಮ ಧರ್ಮ ಅಂತ ಧರ್ಮ ಇಹ ಉಚ್ಯವಾದ ದೃಶ್ಯತೆ ನೋಡಿ ಪರಮೇಶ್ವರ ಧರ್ಮಗಳನ್ನು ಹೇಳಿದೆ ಪ್ರಕೃತಿಯ ಧರ್ಮಗಳನ್ನು ಹೇಳಿಲ್ಲ ಅಂದರು ಯಾವುದನ್ನು ಸರ್ವಜ್ಞ ಸರ್ವವಿದು ನೋಡಿ ಯಾವ ಸರ್ವಜ್ಞನ ಸರ್ವವಿತ್ತು ಸರ್ವವನ್ನು ಬಲ್ಲವನ ಅಲ್ಲಿ ಸರ್ವಜ್ಞ ಏನಾದರೂ ತಿಳುವಳಿಕೆ ಅಂತರ್ಥ ವೇದನಾದರೂ ತಿಳುವಳಿಕೆ ಅಂತರ್ಥ ಯಾವ ಶಬ್ದ ಯಾಕಿದೆ ಸರ್ವಜ್ಞ ಸರ್ವವಿದು ಅಂತಿದೆ ಅದಕ್ಕೆ ಅರ್ಥ ಏನು ಗೊತ್ತೆ ಸರ್ವಜ್ಞ ಅಂದ್ರೆ ಯಾರ ಸಾಮಾನ್ಯವಾಗಿ ಎಲ್ಲವನ್ನೂ ಬಲ್ಲವನು ವಿತ್ ಅಂದ್ರೆ ಏನು ವಿಶೇಷವಾಗಿ ಎಲ್ಲವನ್ನು ಬಲ್ಲವರು ವ್ಯವಹಾರವಲ್ಲ ನಿನ್ನ ಕಾರ್ಯ ನಿನ್ನ ಕಾರ್ಯ ಏನಾದ್ರು ಗೊತ್ತೆ ಅಂತ ಸಾಮಾನ್ಯವಾಗಿ ಗೊತ್ತು ಹೀಗಿದೆ ಆಗಿದೆ ಅಂತ ಕಾರ್ಯ ಇಲ್ಲಿರ್ತಕ್ಕ ಪ್ರತಿಯೊಂದು ಗೊತ್ತೆ ಅಂದ್ರೆ ಇಲ್ಲ ಲೈಬ್ರರಿ ಗೊತ್ತೆ ಲೈಬ್ರರಿ ಪುಸ್ತಕ ನೀರು ಗೊತ್ತು ಪುಸ್ತಕ ಯಾಕಂದ್ರೆ ಪುಸ್ತಕಗಳಿವೆ ಆಯ್ತೇ ಗೊತ್ತಿಲ್ಲ ಪುಸ್ತಕ ಚಾಲನೆ ಕೂಡ ಗೊತ್ತಿಲ್ಲ ಆಮೇಲೆ ಬಿಚ್ಚಿ ಕೇಳಿದ್ರೆ ಪುಸ್ತಕ ಒಳಗೆ ಇದೆ ಅಂದ್ರೆ ಪುಸ್ತಕಗಳೇ ಗೊತ್ತಿಲ್ಲ ಹೊರಗಿರಬೇಕು ಅಂದ್ಮೇಲೆ ಸರ್ವದಿತ್ತ ಶಬ್ದಕ್ಕೆ ಅರ್ಥ ಪ್ರತಿಯೊಂದು ವಸ್ತುವಿನ ಏಟು ಗೊತ್ತಿರಬೇಕು ಅವಳಿಗೆ ಸರ್ವದಿತ್ತ ಅಂತ ಹೆಸರು ಅಂತ ಅಂತಿರುವಿಕೆ ಯಾರಿಗೆ ಅಂತೇನೆ ಪ್ರಧಾನಕ್ಕೆ ಅಚೇತನ ಅದಕ್ಕಂತಾರೆ ನೋಡಿ ಧರ್ಮವನ್ನೇ ಬರೀ ಜಗತ್ ಕಾರಣ ಅಂತ ಹೇಳಿ ಆಗೋದಿಲ್ಲ ಆ ಜಗತ್ ಕಾರಣಕ್ಕೆ ಏನೇನು ಕ್ವಾಲಿಫಿಕೇಶನ್ ಇರಬೇಕು ಸರ್ವವನ್ನು ಬಲ್ಲದಾಗಿರಬೇಕು ಇದು ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂದ್ರೆ ಒಂದು ಇರುವೆಯಿಂದ ಹಿಡಿದು ಚತುರ್ಮುಖ ಬ್ರಹ್ಮನವಾಗಿರಬೇಕ ಕೋಟಿ ಜೀವನಗಳನ್ನು ಸೃಷ್ಟಿ ಮಾಡಬೇಕ ಜ್ಞಾನ ಯಾರಿಗಿರಬೇಕು ಇನ್ನೂ ಇವತ್ತಿಗೂ ಲಾಟರಿ ಹೊಡಿತಾ ಇದ್ದಾರೆ ವಿಜ್ಞಾನಿಗಳು ಕೆಲವು ಪದಾರ್ಥಗಳನ್ನ ಕೆಲವು ಜೀವನಗಳನ್ನ ಆ ಸೋಟದಿಂದ ಅಲ್ಲಿಂದ ಇಲ್ಲಿಂದ ಬೇರೇನೋ ಶೋಧನೆ ಮಾಡ್ತಾರೆ ಅವರೇ ಮನೆ ಹೇಳ್ತಾರೆ ವಿಜ್ಞಾನ ನಮ್ಮ ಕೈಲಾಗಲ್ಲ ಸೃಷ್ಟಿಯನ್ನೆಲ್ಲ ತಿಳ್ಕೊಳ್ಳೋದು ನಮ್ಮ ಅಪ್ಪಕ್ಕೆ ಯಾವ ಎಲ್ಲ ಒತ್ತಾಯ ಕೆಲವೇ ಸಮಯ ಮಾಡಬಹುದು ಸೃಷ್ಟಿ ಏನೇ ಇದೆ ಇನ್ನು ಆ ವಿಜ್ಞಾನಿಗಳಿಗೆ ಎಷ್ಟೋ ಗೊತ್ತಿದ್ದ ಪದಾರ್ಥ ಆದ್ರಿಂದ ಅವರೇನು ಅಹಂಕಾರ ಮಾಡಬಾರ್ದು ಅದು ಒಪ್ಕೊಳ್ಳೋಣ ಈಗ ಅದಕ್ಕಂತಾರೆ ಜಗತ್ತು ಇಷ್ಟು ವಿಚಿತ್ರವಾಗಿರಲಿಲ್ಲ 88 ಲಕ್ಷ ಎಷ್ಟೋ ಜೀವ ಕೋಟಿ ವಿಜ್ಞಾನಲ್ಲ ಅವುಗಳ ಶರೀರವೇನು ರಚನೆ ಏನು ದ್ವಿಪಾದ ಚತುಷ್ಪಾದ ಅಂತ 2 ಕಾಲದ ಪ್ರಾಣಿ 4 ಕಾಲದ ಪ್ರಾಣಿ 6 ಕಾಲದ ಪ್ರಾಣಿ 12 ಕಾಲದ ಪ್ರಾಣಿ ಎಲ್ಲ ಬರೀ ಅಂತಂದು ಯಾವುದೋ ವಾಹನ
ಸಹಸ್ರ ಸಹಸ್ರ ಕಾರ್ಯ ಇರತಕ್ಕಂತಹ ವಿಚಿತ್ರ. ಆದ್ದರಿಂದ ಇಷ್ಟನ್ನೆಲ್ಲ ಹೇಗಾಗಿರಬೇಕು ಅನ್ನೋದನ್ನ ಅವಲೋಕನೆ ಮಾಡಿ ಈ ಸೃಷ್ಟಿಯನ್ನು ಮಾಡಿರಬೇಕಾದ್ರೆ ಪರಮಾತ್ಮಯತ್ವವಾಗಿರಬೇಕಪ್ಪ. ದಿನ ವಿಲ್ಲ ಅವನು ತಿಳ್ಕೊಂಡಾಗ ನಾವು ಸರ್ವಜ್ಞಾನ ಅಂತೇ ಇಲ್ಲ, ಸರ್ವವೀತ ಪ್ರತಿಯೊಂದು ಪ್ರಾಣಿಯ ಒಂದು ಸ್ವರೂಪ ಒಂದ್ಸಲ ಈ ಪಾರ್ವತಿ ಹಳೆ ಕಾಲದ ಕಥೆ. ಈ ಪಾರ್ವತಿ ಪರಮೇಶ್ವರನಿಗೆ ಒಂದು ವಾದ ಬಂತು. ಆ ಪಾರ್ವತಿ ಕೇಳ್ತಾಳೆ, ಪರಮೇಶ್ವರ ಎಲ್ಲಾರು ನಾನು ಆಹಾರ ಕೊಟ್ಕೊಂಡ್ಬಿಡ್ತೀಯಲ್ಲ, ಅದು ಹೇಗೆ? ಅಯ್ಯೋ, ದೇವಿ ಬೇಕಾದ ಪರೀಕ್ಷೆ ಮಾಡಿಕೊಂಡು ಇವನೇನ್ ಮಾಡಿಲ್ಲ ಪರಮೇಶ್ವರ ಹಾಗೆ ಒಂದು ಕಟ್ಟಿಯವರಿಗೆ ಒಂದಿಷ್ಟು ಇರುವೆ ಎಲ್ಲ ಬಿಟ್ಟು ನಾನು ಕೇಳಿದ್ರೆ ಸಣ್ಣ ಕ್ಷೇತ್ರ ಸಣ್ಣ ನೀರನ್ನೆಲ್ಲ ಈ ಸೀರೆ ಉಟ್ಕೊಂಡು ವಿಶೇಷಿಸ್ಕೊಂಡು ಆಮೇಲೆ ಪರಮೇಶ್ವರ ಯೋಗ್ಯರಿಗೂ ಆಹಾರ ಕೊಟ್ಟೆ ಅಂತ ಇವರಿಗೆ ನಡೆಸಿದ. ನನ್ನ ಸಣ್ಣದೊಳಗೆ ಗಂಭೀರೊಳಗೆ ಇರ್ಬೇಕಿದ್ರೆ ಇವನಿಗೆ ಯಾಕೆ ಗೊತ್ತಾಗಬೇಕು ಅಂತ ಹೇಳ್ಕೊಂಡ ಆಹಾರ ಅಂತ ನೆಲ್ಲಿಗೆ ತೆಗೆದು ನೋಡಿದ್ರಂತೆ ಅದೊಂದು ಅಕ್ಕಿ ಕಾಳು ಕೇಳಿದ್ದ ಕೈ ಮುಗಿದ ಎಲ್ಲರಿಗೂ ಕೊಟ್ಟಿ ಅಂದ್ರೆ ಅಂದ್ರೆ ಅವ್ರಿಗೆ ಯಾವ ಗೊತ್ತಿಲ್ಲ. ಈ ಮಾಡುವಲ್ಲಿ ಸಣ್ಣದಲ್ಲಿ ಇಟ್ಕೊಂಡಿರೋ ಇರುವೆ ಅಂತ ಗೊತ್ತಿದ್ರೆ ಅದು ಗೊತ್ತಿದೆ ಅಂದ್ರೆ ಸಣ್ಣವಿತ್ತ ನೋಡಿದ್ರ ಆ ಭಗವಂತನ ಒಂದು ದೃಷ್ಟಿಗೆ ಗೋಚರವಾಗದೆ ಇರಬೇಕು ಅಂತ ಇರುವೆ ಇಲ್ಲ ಅಷ್ಟನ್ನು ಕಾರ್ಯ ಮಾಡ್ತು. ಸುಮ್ಮನೆ ಮನುಷ್ಯ ಜಂಬ ಹೊಡೆಯಬೇಕು ಮನೆಯವರ ತಮಾಷೆ ಇದೆಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಊಟ ಮಾಡಿ ಯಜ್ಞಾಳ ಸಾಡ್ತಿದ್ರು. ನಾಯಿ ಬಂದ ತಿಂತಿತ್ತು ಇವೊಬ್ಬರು ಎಲ್ಲ ನಾಯಿ ಬಂದಿದೆ ಯಾರು ಪ್ರಯತ್ನ ಮಾಡೋದು ಸುಮ್ಮನೆ ಮನುಷ್ಯ ಜಂಬ ಹೊಡೆಯಲ್ಲ. ಆ ಪರಮೇಶ್ವರನ ಮೇಲೆ ಕೊನೆಗೊಂಡೇನಪ್ಪ ಯಾವ ಪ್ರಾಣಿ ಬೇಕು ಎಷ್ಟು ಹವಾಮಾನಗಳನ್ನು ಹಾಲು ಕೊಡಬೇಕು ಇದೆಲ್ಲ ಈಗ ಎಲ್ಲರೂ ಹೇಳಿದ ತರ್ಸಿದ್ರೆ ನಾನು ತರ್ಸಿದ್ರೆ ಅದರೊಳಗೆ ಕೊಡ್ತೀನಿ ಹಾಲು ಸಿಕ್ಕುವಾಗ ಬೆಕ್ಕು ಬಚ್ಚಿರಲಿಲ್ಲ ಹಾಲು ಕುಡಿಯುತ್ತೆ ಹೇಳಿ ಎಷ್ಟು ಎಷ್ಟು ಜನ ಹೇಳ್ತಾರೆ ಏನಂತ ಸರ್ವಜ್ಞ ಸರ್ವರಿತೋ ಇತಿ. ಆದ್ದರಿಂದ ಪರಮೇಶ್ವರ ಸೇರಿ ಧರ್ಮ ಮುಖ್ಯವನ್ನು ದರ್ಶಿಸಿ ಎಂದು ಈ ಉಪನಿಷತ್ನಲ್ಲಿ ಹೇಳುವ ಸರ್ವಜ್ಞ ಸರ್ವರಿತ್ಯ ಎಂಬತಕ್ಕಂಥ ವಿಶೇಷಣಗಳು ಜಮಾನ ಪರಮೇಶ್ವರನು ಒಬ್ಬರಿಗೆ ಅಂತ ಯಾರೇ ಆಗಿರೂ ಇಲ್ಲ ನೋಡೋಣ ಕೆಲಸ ಮಾಡಿ ಆಗುತ್ತೆ ಕಟ್ಟುವಹಾರ ಕೊಡುತ್ತಾಗುತ್ತೇವೆ. ಆದ್ದರಿಂದ ಆ ಸರ್ವಜ್ಞ ಸರ್ವಿತ್ತಾದಂತಹ ಪರಮೇಶ್ವರನೇ ಜಗತ್ ಕಾರಣನಾಗಬೇಕೆ ಹೊರತು ಅಚೇತನವಾದ ಪ್ರಧಾನ ಅದಕ್ಕೆ ಪ್ರಧಾನ ಅಚೇತನ ಶಾರೀರ ಉಪಾಧಿ ಪರೀಕ್ಷೆ ದೃಷ್ಟಿ ಸರ್ವಜ್ಞತ್ವ ಸರ್ವವಿತ್ತ ಸಂಭವತಿ ವಿವರಣೆ ಆಚಾರ್ಯರುಗಳೇ. ಆದ್ದರಿಂದ ಸರ್ವಜ್ಞ ಸರ್ವಶಕ್ತನವಾಗಿರತಕ್ಕಂಥ ಚೇತನನಾದ ಪರಮೇಶ್ವರನನ್ನ ಬಿಟ್ಟರೆ ಅಚೇತನವಾದಂತಹ ಪ್ರಧಾನಕ್ಕೆ ಸರ್ವಜ್ಞತ್ವ ಸರ್ವವಿತ್ವ ಎಂಬುದು ಹೊಂದುವುದಿಲ್ಲ. ಯಾರ್ಯಾರು ಕೊಡ್ತಾರೆ ವಿದ್ಯಾವುಣ ಪುಸ್ತಕದಲ್ಲಿ ಎಲ್ಲ ವಿದ್ಯೆ ಇದ್ದೇನೆ ಪುಸ್ತಕ ಕೊಟ್ಟು ಕೊಟ್ಬಿಡಿ ನೋಡೋಣ ಅದಕ್ಕೆ ಕೇಳ್ಬಿಡ್ತೀವಿ ಅಚೇತನ ಸ್ವಾಮಿ ಈ ಪುಸ್ತಕ ಓದಿಯೇ ಅವನು ಪ್ರವೀಣನಾಗಿರೋದು ಅವನಾಗಿರಬಹುದು ಇದು ಪುಸ್ತಕಕ್ಕೆ ನಾನು ಕೇಳಿ ಕೊಡುತ್ತಾ ಯಾಕೆ ಅಚೇತನ ಎಷ್ಟು ಪುಸ್ತಕ ಇದ್ದಾನೆ ಆ ಪುಸ್ತಕಕ್ಕೆ ಏನಾದ್ರು ಅದರ ತಿಳುವಳಿಕೆ ಕೊಡ್ತಾರ. ಆದ್ದರಿಂದ ಲೋಕದಲ್ಲಿ ಚೇತನ ಜ್ಞಾನಿಯೋ ಅಚೇತನ ಜ್ಞಾನಿಯೋ ಚೇತನಕ್ಕೆ ನೋಡಿ ಈ ಕಲ್ಚರ್ ಅನ್ನು ನಾವು ಚೇಂಜ್ ಮಾಡಿದ್ದೀವಿ ಎಲ್ಲ ಅಚೇತನ ಬೆಲೆ ಕೊಡ್ತಾ ಇದ್ದೀವಿ ಹಾಗೆ ಕಷ್ಟ ಬಂದರು ಚೇತನಾದ ಪರಮೇಶ್ವರ ಇಲ್ಲ ಅಂತ ಹೇಳಿದ್ರು ತಿಳ್ಕೊಳ್ಬೇಕು. ಇನ್ನೇನೇ ಮಾತಾಡಲ್ಲ ಹೇಳಿದ್ದಾರೆ ವೇದಾಂತಲ್ಲ ಅಷ್ಟೇ ಅಲ್ಲ ಮನುಷ್ಯರನ್ನು ಎಲ್ಲ ತಿರಸ್ಕಾರ ಮಾಡಿ ಆ ದೇವರನ್ನೇ ತಿರಸ್ಕಾರ ಮಾಡಿದ್ರು ಉದ್ದಾರ ಆಗುತ್ತೆ. ಏನು ಒಂದು ಒಂದು ಸಣ್ಣ ಒಂದು ಹುಲ್ಲು ಕಟ್ಟಿಯಾದಾಗ ಪರಮೇಶ್ವರ
ಅದಕ್ಕೋಸ್ಕರ ಅಪ್ಪ ಆ ದೇವರನ್ನು ಮರೆಯಬಾರದು. ಅದಕ್ಕೆ ವಿಷಯ ಏನಾಯ್ತು, ಈಗ ಸರ್ವಜ್ಞ ಸರ್ವವ್ಯಕ್ತಿ ಅಂತಕ್ಕಂಥ ವಿಶೇಷಗಳು ಎಂದೆಂದಿಗೂ ಅಚೇತನವಾದಂತಹ ವಸ್ತು ಈಗ ಹೌದಲ್ಲ. ಈ ಸೈನ್ಸ್ ಬಂದಮ್ಮ ಇದನ್ನೆಲ್ಲ ನೋಡ ಒಳ್ಳೆ ಜಗತ್ತೇನು ಉದ್ಧಾರ ಮಾಡಿಸಿ ಅಂತ ಹೇಳ್ಕೊಂಡೆ. ಆದ್ರೆ ಪುರುಷೋತ್ತಿ ಅದು ಅಚೇತನವಾದಂತಹ ಅಂತಲೇ ಮನುಷ್ಯನ ತಲೆ ಕಟ್ಟಿಸ್ಬಿಟ್ಟು ಈ ಚೇತನ ಬೆಳೆದಿಲ್ಲ ದೊಡ್ಡ ತಪ್ಪು. ಅದಕ್ಕೆ ಬಾಕಿ ಏನೋ ಅನುಕೂಲ ಆಗಿದೆ, ಏನು ಅನುಕೂಲ ಆಗಿದೆ ಗೊತ್ತಿಲ್ಲ. ಈಗ ನಾನು ಸಾಕ್ಷರ ಶಬ್ದ ನಿರ್ದಿಷ್ಟ ಭೂದಯೋನೇ ಪರಸೇವ ದಕ್ಷರಕ್ಕೆ ಸಂಸಾರ ವಿಚ್ಚ ನನ್ನ ಭೂದಯೋನೇ ವಿಷಯ ಇತ್ಯುಕ್ತ ಅಗ್ನೋಚ್ಯತೆ ನೈವ ಸಂಭವತಿ ಯತ್ಕಾರಣ ಅಕ್ಷರ ಸಂಭವತಿ ಹರಿಷ್ಣ ಇತಿ ಪ್ರಕೃತ ಭೂದಯೋನ್ಯ ಜಾಯಮಾನ ಪ್ರಕೃತಿತ್ವೇನ ನಿರ್ದಿಶ್ಯ ಅನಂತರಮಿ ಜಾಯಮಾನ ಪ್ರಕೃತಿತ್ವೇನೈವ ಸರ್ವಜ್ಞಂ ನಿರ್ದಿಶತಿ. ಈಗ ಮತ್ತೆ ಒಂದು ಪ್ರಶ್ನೆಯನ್ನು ಕೇಳಿಸೋ ಅಂದ್ರೆ ಅಕ್ಷರ ಶಬ್ದ ನಿರ್ದಿಷ್ಟ ಭೂದಯವನೇ ಮನಸ್ಸೇವ ಸರ್ವಜ್ಞತ್ವ ಅಲ್ಲೇನಿದೆ ಅಂದ್ರೆ ಯತ್ ಭೂದಯವನಿ ಪರಿಪಶ್ಯಂತೆ ಕ್ರಿಯಾ ವಾಕ್ಯ ವಿಷಯ ವಾಕ್ಯ ಭೂದಯವನಿ ಅಂದ್ರೆ ಭೂತಗಳಿಗೆ ಕಾರಣ ಅಂತ ಈ ಸಿದ್ಧಾಂತಿಗಳೇನು ಮಾಡಿದ್ರು ಭೂದಯವನಿಗಿಂತಲೂ ಮಿಗಿಲಾದ ಯಾವ ಸರ್ವಜ್ಞ ಅಂದ್ರೆ ಅಕ್ಷರ ಪರತಸ್ಪರ ಅಂತ ವಾಕ್ಯದಿಂದ ಚೇತನಾದ ಪರಮೇಶ್ವರನ ಹೇಳಿದ್ದಾರೋ ಅವನೇ ಜಗತ್ ಕಾರಣ ಅಂತ ತೀರ್ಮಾನ ಮಾಡಿದ. ಈಗ ಪೂರ್ವಪಕ್ಷ ಏನು ಕೇಳ್ತಾರೆ ಅಂತ ಹೇಳಿ ಅವರಿಗೆ ಲಂಚ ಆಗ್ತಾರೆ. ಸರ್ವಜ್ಞ ಸರ್ವವಿಚಿತ್ಯ ಅಂತ ಕೂಡ ಪರಮೇಶ್ವರ ಸರಿ ಒಂದು ಕೈ ನಾನು ಅಕ್ಷರ ಸಂತ ನಿರ್ದಿಷ್ಟ ಹೃದಯವನ್ನೇ ಪರಸ್ಯ ಇಲ್ಲದ ಸರ್ವಜ್ಞ ಅಕ್ಷರ ಪರತಃಪರ ಅಂತ ಈಗ ವಾಕ್ಯ ಅಕ್ಷರ ಅಂದ್ರೆ ಯಾವುದು ಕ್ಷರ ಅಂದ್ರೆ ನಾಶದಲ್ಲಿ ಇರತಕ್ಕ ಪ್ರಕೃತಿ ಹೃದಯವನಿ ಅಂತ ಅರ್ಥ. ಅದಕ್ಕಿಂತ ನೀಡಾಗುವುದು ಪರಮೇಶ್ವರ ಅಂದ್ರೆ ಮಂಗಳವಾರ ನೋಡಿ ಪ್ರಕೃತಿಯನ್ನ ದಾಟಿ ಪ್ರಕೃತಿಗಿಂತ ನೀಡಾದವನು ಪರಮೇಶ್ವರ ಅಂತ ಇರೋರು ಉಪನಿಷತ್ನಲ್ಲಿ ಅವರ ಸರ್ವಜ್ಞ ಅಂತಿದೆ. ಹಂಗೆ ಏನು ಬೇಕಾದ್ರೆ ಹೇಳ್ಕೊಂಡ್ರೆ ಪರಮೇಶ್ವರ ವಿಷಯಕ್ಕೆ ಯಾವ ವಿಶೇಷಣ ಕೊಟ್ಟರು ಅಲ್ಲಿ ಯೋಚನೆ ಇಲ್ಲ. ಅದ್ಯಾರು ಅಕ್ಷರ ಶಿಕ್ಷೆ ನಿಗಿರಾಗಿದೆ ಅದ್ರಿಂದ ಅಕ್ಷರ ಏನಾಯ್ತು ಅದೇ ಪ್ರಕೃತಿ ಆಗ್ಬಾರ್ದು. ಆ ವಾಕ್ಯ ಅಕ್ಷರ ಪರತಃಪರ ಅಕ್ಷರ ಶಬ್ದ ನಿರ್ದಿಷ್ಟ ಅಕ್ಷರ ಶಬ್ದದಿಂದ ಹೇಳಿರತಕ್ಕಂಥ ಯಾವ ಭೂತಯೋನಿ ಅಂದರೆ ಜಗತ್ ಕಾರಣ ಅನ್ನೋದಿದೆಯೋ ಅದು ಪರಸ್ಯೈವ ಸರ್ವಜ್ಞತ್ವ ಸರ್ವಜ್ಞ ಈ ಭೂತಯೋನಿಗಿಂತ ಮೀರಾದ ಪರಮಾತ್ಮನು ಸರ್ವಜ್ಞನೋ ಸರ್ವಶಕ್ತನೋ ಅಂತ ಹಾಕೊಳ್ಳಿ. ನಾ ಭೂತಯೋನಿ ವಿಷಯ ಇತ್ಯುಕ್ತ ನನ್ನ ಭೂತಯೋನಿಗೆ ಹೊಂದುವುದಿಲ್ಲ. ನೋಡಿ ಅರ್ಥ ಏನಂದ್ರೆ ಈ ಮತಧರ್ಮಗಳ ಹಾಗೆ ಏನು ಜಗತ್ತಿನ ಕಾರಣವಾಗಿರುವುದು ಪ್ರಕೃತಿ, ಪ್ರಕೃತಿಯನ್ನು ನೀಡಿರುವುದು ಪರಮೇಶ್ವರ. ಇದು ನೋಡಿ ಅವಕಾಶ ಅವ್ನು ಸರ್ವಜ್ಞ ಸರ್ವಜ್ಞನಲ್ಲೇ ಎಷ್ಟು ಬೇಕಾದ ವಿಷಯಗಳನ್ನ ಹಾಕಿ ಅವರು ಜಗತ್ತಿಗೆ ಸಮಾನ ಆಕ್ಸಿಡೆಂಟ್ ಗಾಡ್ ಅಂತಾರೆ ಇಂಗ್ಲಿಷ್ ಹೇಳೋದು. ಎಲ್ಲಾ ಮತ್ತದ್ರಲ್ಲಿ ದೇವರಿಗಿದ್ದಾರೆ ಪರಮೇಶ್ವರ ಅಂತ ಹೇಳೋದು. ಅವ್ನು ಸರ್ವಜ್ಞ ಆಗಲಿ ಸರ್ವಶಕ್ತ ಆಗಲಿ ಅಂತ ಹೇಳೋದು ಅದು ವೇದಾಂತದ ಹಾಗಲ್ಲ. ಆ ಸರ್ವಜ್ಞ ಸರ್ವಶಕ್ತನಾದವನೇ ಈ ಜಗತ್ತನ್ನು ಉಂಟು ಮಾಡಿದಾನೆ ಅಂತಲ್ಲ, ಅವನೇ ಆಗಿದ್ದಾನೆ. ಏನಂತ ಸಂಪೂರ್ಣವಾಗಿ ಜಗತ್ತಾಗಿರೋದು ಅವನೇ ಅಂತ. ಅವನಿಗಿಂತ ಇನ್ನೊಂದು ಬೇರೆ ಇಲ್ಲ. ಇದಕ್ಕೆ ಶ್ರುತಿ ಎಂದರೆ ಅಂತ ತಪ್ಸೃಷ್ಟ್ವಾ ತದೇವ ಪ್ರಾವಿಶದ ಪುರುಷತ್ವಾಕ್ಯ ತೈತ್ರಿಯ ಪುರುಷತ್ತಾರೆ. ಅದು ಎಷ್ಟು ಚೆನ್ನಾಗಿರುತ್ತೆ ಈ ಜಗತ್ತನ್ನು ಉಂಟು ಮಾಡಿ ಉಂಟು ಮಾಡಿ ಅಂದ್ರೆ ನಾವು ಉಪಾದಾನ ಕಾರಣ ಅಂತ ಇದ್ದಲ್ಲ ಮಾಡಿಬಿಟ್ಟು ಎಲ್ಲೋ ಹೊರಬಿಟ್ಟ ಅಂತಲ್ಲ. ತದೇವ ಪ್ರಾವಿಶದ ಪ್ರತಿಯೊಂದು ವಸ್ತುವಿನಲ್ಲಿ ಪ್ರವೇಶ ಮಾಡಿದ್ದಾನೆ. ಭೂತೇಶು ಭೂತೇಶು ನಿಚಿತ್ಯತೆ ಅಂತ ಕೇಳಿದ್ರೆ ಈಗ ಅಂತ ಇದ್ರೆ ಉಪಾದಾನ ಕಾರಣ ಅಂದ್ರೆ ಉಪಾದಾನ ಕಾರಣ ಜೊತೆಗೆ ಸೃಷ್ಟಿಯನ್ನೆಲ್ಲ ಉಂಟು ಮಾಡಿದ್ದೇನೆ ಪ್ರತಿಯೊಂದು ವಸ್ತುವಿನಲ್ಲೂ ಪ್ರವೇಶ ಮಾಡಿದ ಪುರಾಣಗಳಿಗೂ ಈ ಮಾತನಾಡ್ತಾರೆ. ಭಾಗವತದಲ್ಲಿ ಈಶ್ವರೋ ಜೀವ ಕಲಯ ಪ್ರವಿಷ್ಟೋ ಭಗವಾನಿಗೆ ಪ್ರಣಯೇ ದಂಡವತ್
ಈಶ್ವರನೇ ಜೀವಾಂತ ರೂಪದಿಂದ ಒಂದೊಂದು ಪ್ರಾಣಿಯಲ್ಲಿಯೂ ಪ್ರವೇಶ ಮಾಡಿದ್ದಾನೆ. ಆದ್ದರಿಂದ ಜ್ಞಾನಿಯಾದವನು ಪ್ರತಿಯೊಂದಕ್ಕೂ ನಮಸ್ಕಾರ ಮಾಡ ಏನಾದ್ರೆ ಕಾಂತಿ ಆಗಿರುತ್ತದೆ. ಯಾಕೆ ಅದರಾಗಿದ್ದಾನೆ? ಪರಮಾತ್ಮ ಪ್ರವೇಶ ಮಾಡಿದ್ದಾನೆ. ಅದೇನು ಉಪಾಧಿ ಮಾತ್ರ ಕಾಣುತ್ತೆ. ಇದನ್ನೇ ನಮ್ಮಲ್ಲಿ ಏನಂತ ಶ್ರೀಶೈವ ಶುಭಾಶೇಷ ಪಂಡಿತ ಸಮಾನ ಸಮಾಂತರ ಬ್ರಹ್ಮ ನಿರ್ದೋಷಿ ಸಮ ಬ್ರಹ್ಮ ಅಂದ್ರ ಹೇಗೆ ಭಯ ಮಾಡ್ತಾರೆ ವೇದಾಂತಿ ಭಾವನ ಅಂತ ತಿಳ್ಕೊಬೇಕಾಗುತ್ತೆ. ಈಗ ಆ ಉತ್ತರಗಳಿಗೋಸ್ಕರ ನಾನು ಅದನ್ನು ವಿವರಣೆ ಮಾಡ್ತೇನೆ. ಕೇಳಿ ಎಂತ ಹತ್ರ ಹಚ್ಚಿದ್ರೆ ಯತ್ಕಾರಣ ಅಕ್ಷರ ಧನವಂತವಂತ ದೈವಂ ಸಂಭವತಿ ಹತ್ರ ಹಚ್ಚಿದೆ. ಈ ಉತ್ತರ ಏನಾಯ್ತೀಗ ಆ ಪೂರ್ವ ಪಕ್ಷಗಳು ಕೇಳಿದ್ರು ಪ್ರಕೃತಿ ಸೃಷ್ಟಿ ಮಾಡ್ಕೊಂಡು ಕೇಳಿ ಅದು ಅಚೇತನವಾದ ಪರಮೇಶ್ವರ ಅನ್ನೋದಕ್ಕಿಂತ ನಿಗಳ ಸರ್ವಜ್ಞ ಸರ್ವಗಿತ್ತ ಅಂತಿದೆಯಲ್ಲ ಅಂದ್ರೆ ಅವನಿಗೆ ಹೇಳ್ಕೊಡಿ. ಯಾರಿಗೆ ಪರಮೇಶ್ವರನಿಗೆ ಸರ್ವಜ್ಞ ಸರ್ವಗಿತ್ತ ಅನ್ನೋ ವಿಷಯ ಹೇಳಿಕೊಡಿ. ಪ್ರಕೃತಿಯನ್ನು ಜಗತ್ಪತ್ತು ಅನ್ನೋದು ಆ ವಾಕ್ಯಕ್ಕೂ ಇತ್ತು ಎಂದಿರಲ್ಲ ಅಂತ ಹೇಳ್ಬಿಟ್ಟು ನೈವ ಸಂಭವತಿ ಹಾಗಾಗುವುದಿಲ್ಲ. ಯತ್ಕಾರಣ ಅಕ್ಷರ ಸಂಭವತಿ ವಿಶ್ವಂ ಇದು ಪ್ರಕೃತ ಬಹುದಯಿಂದ್ಯ ಜಾಯಮಾನ ಪ್ರಕೃತಿತ್ವೇ ನಿರ್ದಿಶ್ಯ ಅನಂತರವಾಗಿ ಜಾಯಮಾನ ಪ್ರಕೃತಿತ್ವೇ ನೈವ ಸರ್ವಕ್ಕೆ ನಿರ್ದಿಶತಿ. ಈಗ ನೋಡಿ ಅಗ್ನಿಮಂಟ್ ಏನು ಮಾಡ್ತಾರೆ ಭೂದೇವನೆ ಎನ್ನುವ ವಾಕ್ಯ ಪ್ರಕೃತಿ ಅಂತ ಯಾಕೆ ಅರ್ಥ ಮಾಡಬಾರದು? ಆ ವಾಕ್ಯದ ನೋಡಿ ಹೇಗಿದೆ ಏನಂತ ತಥಾಕ್ಷರ ಸಂಭವ ದೇಹ ವಿಶ್ರಮದ ವಾಕ್ಯ ಅಕ್ಷರದಿಂದ ಸಮಸ್ತ ಜಗತ್ತು ಉಂಟಾಗುತ್ತದೆ ಅಂದ್ರೆ ಅಕ್ಷರ ಅಂದ್ರೆ ಯಾವುದು ಪರಬ್ರಹ್ಮನೇ ಆಗಬೇಕು. ಆದ್ದರಿಂದ ಇತಿ ಪ್ರಕೃತ ಭೂದೇವನೆ ದೇಹ ಮೊದಲನೆಯ ಮಂತ್ರದಲ್ಲಿ ಯಾವ ಜಗತ್ ಕಾರಣವನ್ನು ಭೂತಯೋನಿ ಎಂಬ ಶಬ್ದದಿಂದ ಕರೆದಿದ್ದಾರೆಯೋ ಅದನ್ನ ಅಕ್ಷರ ದೇವರ ತಥಾಕ್ಷರ ಸಂಭವ ದೇಹ ವಿಶ್ವಮನ ವಾಕ್ಯದಲ್ಲಿ ಅಕ್ಷರ ಎಂಬ ಶಬ್ದದಿಂದ ಕರೆದಿದ್ದಾರೆ. ನೀವು ಹೇಗೆ ತಾತ್ಪರ್ಯ ಮಾಡಬೇಕು? ಭೂತಯೋನಿ ಎಂಬ ಶಬ್ದಕ್ಕೂ ಅಕ್ಷರ ಎಂಬ ಶಬ್ದಕ್ಕೂ ಎಂದ ಅರ್ಥ ಭೇದ ಇಲ್ಲ. ಭೂತಯೋನಿ ಅಂದ್ರೂ ಜಗತ್ ಕಾರಣ ಅಕ್ಷರ ಅಂದ್ರೂ ಜಗತ್ ಕಾರಣ. ಯಾಕೆ ಅಕ್ಷರ ಸಂಭವತಿ ಎಂಬ ವಾಕ್ಯ ಇದೆ? ಅಕ್ಷರ ಸಂಭವತಿ ಎಂಬ ವಾಕ್ಯ ಯೋಗದಿಂದ ಇಲ್ಲಿ ಪ್ರಕೃತ ಭೂತಯೋನಿ ದೇಹ ಆ ಭೂತಯೋನಿಯಾದಂತಹ ಯಾವುದ ಜಗತ್ತು ಪರಮಾತ್ಮವನ್ನ ಜಾಯಮಾನ ಪ್ರಕೃತಿತ್ವೇನ ನಿರ್ದೇಶ್ಯ ಅಂತ. ಜಾಯಮಾನ ಪ್ರಕೃತಿ ಅಂದ್ರೇನು? ಆಯಾ ಭೂತಯೋನಿಯೇ ಭೂತಗಳಾಗಿ ಪರಿವರ್ತನೆಯಾಗಿರುತ್ತೆ. ಪರಮೇಶ್ವರನೇ ಜಗತ್ತಾಗಿದ್ದಾನೆ ಅಂತ ಅವರ ವೇದಾಂತಗಳು ನಿರ್ದೇಶ್ಯ ಅನಂತರವಾಗಿ ಜಾಯಮಾನ ಪ್ರಕೃತಿತ್ವೇ ನೈವ ಸರ್ವಜ್ಞ ನಿರ್ದೇಶ. ಅಂದ್ರೆ ಪರಮಾತ್ಮ ಜಗತ್ತು ಆಗಿಬಿಟ್ಟ ಆಮೇಲೆ ನಾನು ಚೇತನನಾಗಿದ್ದುಕೊಂಡು ಒಂದೊಂದು ವಸ್ತುವಿನಲ್ಲಿ ಒಳಹೊಕ್ಕೇವಾದ ಪ್ರಾವೇಶ್ವರ ವಾಕ್ಯದಿಂದ ಹೀಗೆ ನಿರ್ದೇಶ್ಯ ಯಸ್ಸರ್ವಜ್ಞ ಸರ್ವರಿತರು ಯಸ್ಯ ಜ್ಞಾನವಯಂ ತವ ತಸ್ಮಾದಿ ತತ್ಬ್ರಹ್ಮನಾಮರೂಪವನ್ನಂಚ ಜಾಯತೆ ಇತಿ. ಆದ್ದರಿಂದ ಯಾವನು ಸರ್ವಜ್ಞನ ಸರ್ವವಿತ್ತೋ ಎಲ್ಲವನ್ನು ತಿಳಿದಿದ್ದಾನೋ ತಸ್ಮಾತ್ ಅವರಿಂದಲೇ ಈ ನಾಮ ರೂಪಾತ್ಮಕವಾದ ಜಗತ್ತು ಹುಟ್ಟಿ ಉಂಟಾಗಿದೆ ಅಂತ ತೀರ್ಮಾನ ಮಾಡಿದ್ದಾರೆ. ಆದ್ದರಿಂದ ಬರೀ ಒಂದು ಭೂದಯಾನಿ ಎಂಬ ಶಬ್ದ ಜಗತ್ತು ಪ್ರಕೃತಿಯೇ ಜಗತ್ ಕಾರಣವಾಗಬೇಕು ಎಂಬ ವಾದಂತದ್ದು. ಆದ್ದರಿಂದ ಇದು ಚೇತನ ಕಾರಣವಾದನಂತ ಹೇಳತಕ್ಕ ವಾಕ್ಯ. ಅಚೇತನ ಕಾರಣವಾದವನ್ನು ಒಪ್ಪೋದಿಲ್ಲ. ಅಚೇತನ ಕಾರಣವಾದ ಅಂದ್ರೆ ಪ್ರಕೃತಿವಾದ ಅಲ್ಲ, ಇದು ಚೇತನ ಕಾರಣ. ಯಾಕೆ? ತಸ್ಮಾತ್ ಅನ್ನೋದಾಗಿದೆ. ಆ ಬ್ರಹ್ಮವನ್ನು ತಸ್ಮಾತ್ ಅಂದ್ರೆ ಯಾವುದರಿಂದ ಹುಟ್ಟು ಮತ್ತು ಆ ವಸ್ತುವನ್ನೇ ಅಂದರು ಸರ್ವಜ್ಞ ಸರ್ವಶಕ್ತ ಪುರುಷೋತ್ತರು ಹೀಗೆ ಹೇಳಲು ಏನಂತ ಬರುತ್ತೆ ತಸ್ಮಾತ್ ಜ್ಞಾನ ಸರ್ವದ ಯಶಸ್ಸಲ ತಸ್ಮಾತ್ ಬರುತ್ತೆ ನೋಡಿ ಋಷಸ್ಸಾಮಾನಿ ಗಿರೆ ಚಂದ್ರಾಕ್ಷಿ ಗಿರಿ ತಸ್ಮಾತ್ ಯಶಸ್ ತಸ್ಮಾತ್ ಗಾಯಂತ ತಸ್ಮಾತ್ ವಿಶ್ವಾಗಾಯಂತ ಏಕೇಶೋ ಭಯಾಗತ ಕರೋ ಹಜಿ ಗಿರೆ ತಸ್ಮಾತ್ ಸಂವತ್ಸರ ಆ ತಸ್ಮಾತ್ ಅಂದ್ರೆ ಅವನಿಂದ 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 ನಾವು ಅಂದ್ರೆ ಸಹಸ್ರ ದೇವ ಅವ್ರ ಚೇತನ ಚೇತನ
ಚೇತನವಾದ ಕಾರಣದಿಂದ ಉಂಟಾಗಿದೆ ಹೊರತು ಅಚೇತನವಾದಂತಸ್ಮಾತ್ ಈ ಕೊನೆ ತೀರ್ಮಾನ ಕೊಡ್ತಾರೆ. ನಿರ್ದೇಶ ಸಾಧ್ಯನ ಪ್ರತ್ಯಭಿಜ್ಞಾಯಮಾನತ್ವ ಪ್ರಕೃತಸ್ಯೇವ ಅಕ್ಷರಸ್ಯ ಪೂರ್ವಯೋನೆ ಸರ್ವಜ್ಞತ್ವ ಸರ್ವವಿದ್ವಜ್ಜ ಧರ್ಮ ಉಚ್ಯತೆ ಇತಿ ಗಮ್ಯತೇ.